ಕೊರೋನಾ ಇರೋ ಕಾರಣಕ್ಕೋಸ್ಕರ ನಾವು ಹೇಳ್ತೀನಿ ವೀಡಿಯೋ ಮಾಡಿಲ್ಲ. ಯಾಕೆ ಮಾಡಿಲ್ಲ? ನಮಗೆ ಮಾಡೋಕ್ಕೆ ಮನಸ್ಸು ಬಂದಿಲ್ಲ. ಪ್ರತಿಯೊಬ್ಬರು ಅವರ ಟೆನ್ಷನ್ಗಿರೋ ಟೈಮಲ್ಲಿ ಇದು ಸರಿಯಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಹೇಳ್ತೀನಿ ನಿಲ್ಲಿಸಿದ್ವಿ. ಶ್ರೀರಾಮ್ಪುರ ಕಿಟ್ಟಿಗೆ ಹುಡ್ಕೊಂಡು ಎಲ್ಲ ಕಡೆ ರೈಡ್ ಮಾಡಿದ್ದಕ್ಕೆ ನಾಲ್ಕೈದು ಒಂದು 10 ಕಡೆ 7-8 ಕಡೆ ರೈಡ್ ಮಾಡೋಕ್ಕೋಸ್ಕರ ತುಂಬ ಕಡೆಯೂ ಮೋಸ್ಟ್ಲಿ ಸೀರಿಯಸ್ ಆಗುತ್ತೆ, ಕಂಪ್ಲೇಂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೀತಾರಾಮ್ ಶೆಟ್ಟಿ ಭಾರಿ ಟೆನ್ಷನ್ ಆಗಿದ್ದರು. ಇನ್ನೊಂದೇನಪ್ಪ ಅಂದರೆ ಸೀತಾರಾಮ್ ಶೆಟ್ಟಿಗೆ ಈ ಕೇಸ್ ನಾವು ತಲೆ ಮೇಲೆ ಹಾಕೋಣೋದು, ನಮಗೆ ಸಂಬಂಧ ಇಲ್ಲದ ಕೇಸು ಅನ್ನೋದು ಇತ್ತು. ಅದೇ ಥರ ಜಯರಾಜ್ ಅವರು ತುಂಬ ಕೂಲಾಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನ್ಯೂಟ್ರಲ್ ಮಾಡಿಬಿಟ್ರು. ನಮ್ಮದು ಅದಕ್ಕೆ ಸಂಬಂಧ ಇಲ್ಲ. ಇದು ನಮ್ಮ ಕಸಿನ್ ಮಗನ ಕೈ ಇಟ್ಟಿದ್ದು ಮಾತ್ರ ನಾವು ಕೈ ಹಾಕಿದ್ದು, ನಮಗೂ ಶ್ರೀರಾಮ್ಪುಟ್ಟಿಗೆ ಏನು ಸಂಬಂಧ ಇಲ್ಲ. ಶ್ರೀರಾಮ್ಪುಟ್ಟಿ ಚೆನ್ನಾಗಿಲ್ಲ ಅಂದರೆ ಅವಶ್ಯಕತೆ ಇಲ್ಲ ಅನ್ನೋ ಈಸಿಯಾಗಿ ತೆಳಗ್ಬಿಟ್ರು. ಅದಕ್ಕೆ ಸೀತಾರಾಮ್ ಶೆಟ್ಟಿ ಭಾರಿ ಖುಷಿಯಾಗಿ ಫ್ರೀಯಾಗಿದ್ದ ಸೀತಾರಾಮ್ ಶೆಟ್ಟಿ ಇದ್ದರು. ಇರೋ ಟೈಮ್ನಲ್ಲಿ ನೆಕ್ಸ್ಟ್ ಡೇ ಶನಿವಾರ ನಾನು ಮತ್ತು ಶ್ರೀಧರ್ ಅವರು ಮತ್ತು ಶೆಟ್ಟಿ ಮೋಟ್ರ್ ಬೈಕ್ನಲ್ಲಿ ಬರ್ತಾರೋ ಯಾವುದೋ ಸ್ವಲ್ಪ ಎಲ್ಲ ನೋಡ್ಕೊಂಬರೋಣ ಅಂತೇಳಿ ನಾವಿಬ್ಬರು 10:30 ಮನೆಯಿಂದ ರೂಮಿಂದ ಬಿಟ್ವಿ. ನಾನು ಕಾರ್ ಓಡಿಸ್ತಾ ಇದ್ದೆ, ಶ್ರೀಧರ್ ಪಕ್ಕ ಕೂತೇವು. ಡಬಲ್ ರೋಡ್ ಪೆಟ್ರೋಲ್ ಬ್ಯಾಂಕ್ನಲ್ಲಿ ಪೆಟ್ರೋಲ್ ಹಾಕಿ ಗಾಡಿ ನಿಲ್ಲಿಸಿದ್ವಿ. ನಾನು ಈ ಕಡೆ ಹಾಕ್ಸ್ಕೊಂಡೆ ಗಾಡಿ, ನಾನು ಈ ಕಡೆ ಬಂಕ್ ಮುಂದೆ ಮಧ್ಯ ಆಯಿತು. ಪಕ್ಕದೊಳಗೆ ಶೆಟ್ಟಿ ಮೋಟ್ರ್ ಬೈಕ್ ನಿಂತ್ಕೊಂತು, ಶೆಟ್ಟಿನ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡ್ರು, ನಾನು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ನಾವು ಪೆಟ್ರೋಲ್ ಹಾಕ್ಸೋ ಟೈಮ್ನಲ್ಲಿ ಚಕ ಚಕ ಅಂತ ಬಂದು 3 ಜನ ನಮ್ಮ ಹಿಂದಿನಿಂದ ಬಂದು ನೋಡ್ತಾ, ನಮ್ಮ ಮಿರರ್ ನೋಡ್ತಾ ಇದ್ವಿ, ಸೀತಾಂಶ ನೋಡ್ತಾರೆ ಅವ್ರಿಗೆ, ಚಕ ಚಕ ಅಂತ ಬಂದು ಹಿಂದಿನ ಗಡ್ಡೆ ಗಾಡಿಗೆ ಕೂತ್ಕೊಂಡ್ರು 3 ಜನ. ಇಬ್ಬರು ಮಾತ್ರ ಕಷ್ಟಮತ್ತಾಗಿದ್ರು, ಒಬ್ಬ ಮಾತ್ರ ಸ್ವಲ್ಪ ವೀಕ್ ಆಗಿದ್ದ ಮನುಷ್ಯ, 3 ಜನ ಇದ್ದರು. ನಾನು ಶೀಟ್ರಮ್ ಶೀಟಿಗೆ ಕೇಳ್ದ, ಏನು ನಿಮ್ಗೆ ಗೊತ್ತಾ ಅಂತ ಸುಮ್ಮನೆ ಕೈ ಕಣ್ಣಿಂದ ಹೇಳ್ದ, ನನಗೆ ಗೊತ್ತಿಲ್ಲ ಅಂದ. ಮತ್ತೆ ಯಾಕೆ ಕೂತ್ಕೊಂಡ್ರು ಅಂತ ಸುಮ್ಮನೆ ಹಂಗೆ ನೋಡಿದ್ರು. ಮೋಸ್ಟ್ಲಿ ಗಾಡಿ ಫೈನಾನ್ಸ್ ಇರಬೇಕು ಶೆಟ್ಟಿ ಅಂತ ನಾನಂದೆ. ಶ್ರೀಧರು ನನ್ನ ಮಕ್ಕಳು, ನಾನು ಅವ್ರ ಮಕ್ಕಳು ಮಾತಾಡಿ ಸುಮ್ಮನೆ ಅವ್ರು ಆರಾಮಾಗಿ ಕೂತ್ಕೊಂಡ್ರು. ಕೂತಿದ ಸಂಕ್ರೆ ನಾವೇನು ಅವ್ರಿಗೆ ಮಾತ್ರ ಆಡಿಲ್ಲ, ನೀವು ಯಾರು ಏನಂತ ಕೇಳಿಲ್ಲ ಅವ್ರು 3 ಜನಕ್ಕೂ. ಏ ಶೆಟ್ಟಿ ಇಂದೇ ಕೂತ ರೆಡಿ ಕೂತಿದ್ದಾನೆ, ನಾ ಇಬ್ಬರು ಕೈ ನಾ ಪೊಸಿಷನ್ ಕೂತಾರೆ, ಶ್ರೀಧರ್ ಪೊಸಿಷನ್ ಕೂತವ್ರೆ, ಸುಮ್ಮನೆ ನಾನು ಅಲ್ಲಾರು ಕೊಡೋ ಅಂತ ಪೊಸಿಷನ್ ಸೀದಕ್ಕೆ ರೆಡಿಯಾಗಿ ಕೂತಿದ್ದಾರೆ. ಅವ್ರಿಗೆ ನನ್ನ ಸೀಟ್ ಪಕ್ಕನೇ 2 ಬ್ಯಾಟ್ ಇತ್ತು, ಹಿಂಗೆ ತಿರ್ಕೊಂಡು ಸೀದರು ನನ್ನ ಮಕ್ಕ ನೋಡ್ಕೊಂಡು ಸುಮ್ಮನೆ ಅದು ಕೈ ಇಟ್ಕೊಂಡು ಕೂತ್ ನಿಂತಿದ್ರು ಅಲ್ಲಿ ಸೀಟ್ ಮೇಲೆ ಕೈ ಇಟ್ಕೊಂಡು ನನ್ನ ಕೈ ಇಟ್ಕೊಂಡು ಕೂತಿದ್ರು. ಹಿಂಗೆ ಅವ್ರ ಬಗ್ಗೆ ಮಿರರ್ ನೋಡ್ತಾ ನಾನು ನೋಡ್ತಾ ಇದ್ದೀನಿ, ನಾನು ಸುಮ್ಮನೆ ಸುಮ್ಮನೆ ಕೈ ಕೂತಿದ್ರು. ಅವ್ರಿಗೆ ಏನಂತ ನಾನು ಮಾತಾಡಿಲ್ಲ. ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿಗೆ ಸೀತಾರಾಮ್ ಶೆಟ್ಟಿ ಪೆಟ್ರೋಲ್ ಹಾಕ್ಸ್ಕೊಂಡ್ರು, ನಮ್ಮ ಪಣ್ಣ ದುಡ್ಡು ಕೊಟ್ಟರು ಶ್ರೀಧರ್ ಕಡೆಯಿಂದ, ಅವ್ರ ಕ್ಯಾಶಿಯರು, ನಮ್ಮ ಪಣ್ಣ ಗಾಡಿ ಮುಂದೆ ಪಾಸ್ ಮಾಡಿದ್ವಿ. ಸೀತಾರಾಮ್ ಶೆಟ್ಟಿ ಇವ್ರಿಗೆ ಗೊತ್ತಿಲ್ಲ ನಮ್ಮ ಸೀತಾರಾಮ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ನಾವು ಹೊರಟ್ವಿ ಮುಂದಕ್ಕೆ, ಹೊರಟಿದ್ದು ಒಂದು ಅಲ್ಲಿಂದ ಒಂದು 1/2 ಕಿಲೋಮೀಟರ್ ನಾನು ಮಾತಾಡಿ ಅವರು ಮಾತಾಡಿಲ್ಲ. ಅವ್ರು ಸುಮ್ಮನೆ ನಾವು ಯಾರು ಗೊತ್ತಾ ಅಂತ ಕೇಳೋರು, ಯಾರು ನೀವು ಅಂತ ಕೇಳಿದ್ರು, ಗಾಡಿ ಸೀಸ್ ಮಾಡೋಕ್ಕೆ ಬಂದಿದ್ದೀವಿ ಅಂತೇಳಿ. ಗಾಡಿ ಸೀಸ್ ಮಾಡೋ ಗಾಡಿಗೆ ಯಾಕೆ ಕೂತ್ಕೊಂಡ್ರಪ್ಪ ನೀವು, ನೀವು ಮಾಡೋ ಬೇರೆ ಕೆಲಸ ಇಲ್ಲಿಲ್ವಾ ಅಂತ ಶ್ರೀಧರ್ಗೆ ಕೇಳೋರು. ಅಲ್ಲೇ ಕೇಳಬೇಕಾಯ್ತು, ನೀವು ಇಲ್ಲೇ ಕೇಳ್ತೀವಿ ಗಾಡಿ ಸೀಸ್ ಮಾಡಿ ಬಂದಿದ್ದೀವಿ ಅಂತೇಳಿ ನೀವು ನಮಗೆ ಅಂತ ಇರೋಂಥರ ರಿಲ್ಯಾಕ್ಸಾಗಿ ಮಜಾ ತೊಗೊಳತ್ತರೇ ಮಾತಾಡೋರು. ಇಲ್ಲ ನಾವು ಗಾಡಿಗೆ ಹೆಚ್ಚು ಕಮ್ಮಿ 2 ವರ್ಷದಿಂದ ಹುಡುಕ್ತಾ ಇದ್ದೀವಿ ಅಂತ ಸೊ ಕದ್ದಾರಾಗಿ ಮಾತಾಡೋರು. ಅಲ್ಲ ರೇ, ನಾವು ಈ ಗಾಡಿಗೆ 2 ವರ್ಷದಿಂದ ಹುಡುಕ್ತಾ ಇದ್ದೀವಿ, ಗಾಡಿ ಕೈಗೆ ಸಿಗ್ತಲ್ಲ ನಮಗೆ, ಏನು ನೀವು ಕತ್ಕೊಂಡು ಕದ್ದಿ ಪದಿ ಓಡಾಡ್ತಾ ಇದ್ದೀರಾ, ನಾವು 2 ವರ್ಷ ಹುಡುತ್ತೀವಿ, ನಾವು ಸೀಸ್ ಮಾಡೋಕ್ಕೆ ಬಂದಿದ್ವಿ ಗಾಡಿ ಅಂತ. 2 ವರ್ಷ ಹುಡುತ್ತಿದ್ದೀರಾ, ಏನಯ್ಯ 2 ವರ್ಷ ಗಾಡಿ ಇರ್ತದೆ, ನಾವು 6 ತಿಂಗಳ ನಾವೇ ಗಾಡಿ ಓಡಿಸ್ತಾ ಇದ್ದೀವಿ, 3 ತಿಂಗಳಿಂದ ನಾವೇ ತೊಗೊಂಡಿದ್ದೀವಿ ಪಾರ್ಟಿ ಅಥವಾ ಗಾಡಿ ತೊಗೊಂಡು ಓಡಿಸ್ತಾ ಇದ್ದೀವಲ್ಲ, ನೀವು ಯಾಕೆ ಓಡುತ್ತಾರೆ, ನಮ್ಮ ಮೇಲೆ ಕೆಲವರು ಫೋನ್ ಮಾಡಿ ಅಥವಾ ನಮ್ಮ ಮತ್ತೆ ಬರೋಕ್ಕಿಲ್ವ, ಗಾಡಿ ಕೊಡ್ತಾ ಇದ್ದೀವಿ ನಿಮಗೆ, ಇಷ್ಟು ಕಷ್ಟ ಇದ್ದಾಗ ಕೊಡಕ್ರಿ ನೀವು ಅಂತ ಶೀಘ್ರ ಎಂಜಾಯ್ ಮಾಡ್ತಾರೆ ಮಾತನ್ನ. ಇವ್ರು ಮಾತಾಡ್ಕೊಂಡ್ರೆ ಟೈಮಲ್ಲಿ ನಾನೇನು ಮಾಡಿದೆ, ನಮ್ಮ ಆಫೀಸ್ಗೆ ಹೋಗ್ಬಿಟ್ಟು ಯಶವಂತಪುರ ಹೋಗೋಣ, ಅವ್ನು ಸೀರಿಯಸ್ ಆಗುತ್ತಾನೆ, ನೋಡಿ ಯಶವಂತಪುರ ಗಾಡಿ ಸೀಸ್ ಮಾಡಿದ್ದೀವಿ ಅಂತ ಒಂದು ಕೆಲಸ ಮಾಡಿ, ನಾವು ಎಷ್ಟು ಯಶವಂತಪುರ ಅಷ್ಟು ದೂರ ಬರೋದೇನು ಬೇಡ, ನಮ್ಮ ಆಫೀಸ್ಗೆ ಹೋಗ್ತೀವಿ, ಅಲ್ಲಿಂದ ಗಾಡಿ ಎತ್ಕೊಂಡು ಪರವಾಗಿಲ್ಲ, ನಮಗೇನು ಬೇಗ ಇಲ್ಲಿ ತಾಣಕ್ಕೆ ಸೀಸ್ ಮಾಡಿರಿ ಅಂತ ಹೇಳ್ತೀವಿ. ಮಾಡ್ಕೊಂಡು ಮಾತಾಡ್ಕೊಂಬರ್ತಾ ನಾನು ಮಾತಾಡ್ಕೊಂಡು ಬರ್ಸ್ಟಿದ್ದೀಗೆ ನಾನು ಯುಟಿಲಿಟಿ ಬಿಲ್ಡಿಂಗು ಸಿಗ್ನಲ್ ಹತ್ತಿರ, ಟೌನಲ್ಲಿ ಸಿಗ್ನಲ್ ಹತ್ತಿರ, ಅಲ್ಲಿ ಬಂದ್ಬಿಡ್ತೀವಿ, ಅಲ್ಲಿ ಹೋಗಲ್ಲ, ನಾವು ಮುಂದಕ್ಕೆ ಹೋಗಲ್ಲ, ಮುಂದೆ ಲೆಫ್ಟ್ ತೊಗೊಂಬಿಡ್ತೀವಿ. ಅಲ್ಲಿ ಯುಟಿಲಿಟಿ ಬಿಲ್ಡಿಂಗ್ ಹೋಗಲ್ಲ, ಪಕ್ಕದ ರೋಡ್ ಚಿಕ್ಕದು ಅಲ್ಲಿ ನೋಡಿದ್ವಿ, ಲೆಫ್ಟ್ ಒಳಗೆ ರೋಡ್ ಹೋಗುತ್ತೆ ಅಲ್ಲಿಂದ ಸತ್ಕಾರ ಹೋಟ್ಲ್ ಅಂತ ಇದೆ ಇವಾಗ, ಇವು ಹಾಸ್ಪಿಟ್ಲ್ ಮಾಡೋರ, ಆ ಲೆಫ್ಟಾಗಿ ಇಲ್ಲಿ ತೊಗೊಂಡು ಚಿಕ್ಕದು ಒಂದು ಹೋಟ್ಲ್ ಇರ್ತದೆ ಕ್ಯಾಂಟೀನು, ನಾವು ಯಾವಾಗಲೂ ಕಾಫಿ ಕುಡಿತಾರೆ ನಿಂತ್ಕೊಂಡಲ್ಲಿ, ಅಲ್ಲೆಲ್ಲ ಮಾಡಿದ್ರೆ ಗಾಡಿ ತಗೊಂಡು ನಿಲ್ಲಿಸಟ್ಟಿಂದಲೇ ಈ ಕಡೆ ಲೆಫ್ಟ್ ಡೋರ್ನ ತಗೊಂಡೋಗಿ ಗೋಡೆನ ಪಕ್ಕ ನಿಲ್ಲಿಸ್ಬಿಟ್ಟೆ, ಅಲ್ಲಾಡ್ಬಿಡ್ದು ಫ್ರಂಟ್ ತಗೊಂಡು ಸೀದಾ ಇಳಿದಕ್ಕೆ ಇದಕ್ಕೆ ಹೋಗ್ಬೇಕು, ಅದಕ್ಕೆ ಕ್ಯಾಂಟೀನ್ ಹೋಗಿ ಇಲ್ಲಿ ಆ ಥರ ಬೇಸ್ಮೆಂಟ್ ನಿಲ್ಸ್ಕೊಂಬಿಟ್ಟೆ, ಒಂದು ಮನುಷ್ಯ ಇಳಿದು ಹೋಗ್ತಾರ ನಿಲ್ಸಟ್ಟೇನು ಇವ್ರಿಗೆ ಇಲ್ಲಿ ಹಾಕಿ ಹಿಂಗೆ ಗಾಡಿ ನಿಲ್ಲಿಸಿದ ತಕ್ಷಣ ಏನು ಮಾಡೋರು, ಸೀತಾ ಶೆಟ್ಟಿ ಬಂದು ಪಕ್ಕನೇ ಡೋರ್ ಅಂತ ಗಾಡಿ ಹಾಕೊಂಬಿಟ್ರು, ಅವ್ರು ಇಲ್ಲದ ಕಡೆ ಹೋಗಂಗ್ಬಿಡ್ದು ಯಾರೋ ಅವರು ಸೀದಾ ಏನು ಮಾಡಿ ಕಡಕ್ಕಾಗಿ ಇಳಿದು ಕ್ಯಾಪ್ಗೆ ಪಕ್ಕ ಕಡಕ್ಕಾಗಿ ಇಳಿದು ಇಳಿದ ಕಡೆ ಅವರು, ಆ ಡೋರ್ ಮಾತ್ರ ಓಪನ್ ಆಗುತ್ತೆ, ಈ ಡೋರ್ ಲಾಕ್ ಮಾಡಿಬಿಟ್ಟಿದ್ದೀನಿ, ಈ ಕಾ ಗೋಡೆ ಪಕ್ಕ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು ಗಾಡಿ ಇಳಿದ ತಕ್ಷಣ ಸೀದಾ ಸ್ವಲ್ಪ ಶೋಗಿ ಕೊಟ್ಟಿ ಹಿಂಗೆ ನಿಂತ್ಕೊಂಡು ಇಳಿದ ತಕ್ಷಣ ಗಾಬರಿ ಆಗ್ಬಿಟ್ರು.
ಶ್ರೀಧರ್ ಕೂತಿದ್ರು ಅವ್ರಿಗೆ ಗೊತ್ತಾಗಿಲ್ಲ, ಯಾರೋ ಕೂತತ್ಕೊಂಡು ಇಳಿದಿದ್ದಕ್ಕೂ ಫಸ್ಟ್ ಕೊಟ್ರಲ್ಲ, ಇವ್ರಿಗೆ ಗಾಬರಿ ಆಗೋದು, ಏನಪ್ಪ ಇವನ್ಯಾರೋ ಖರಾಬ್ ಕಾಣ್ತಾನಲ್ಲ ಮನುಷ್ಯ, ಸ್ಟ್ರಾಂಗ್ ಕಾಣ್ತಾನಲ್ಲ ಅಂತ ಸ್ವಲ್ಪ ಅವ್ರಿಗೆ ಇದಾಯಿತು. ರೀರಿ ಅನ್ನೋದನ್ನು ಸ್ವಲ್ಪ ಬದಲಾವಣೆ ಮಾತು ಚೇಂಜ್ ಆಯ್ತು ಇವರು. ಅದು ಶೀತಾಂ ಶೆಟ್ಟಿ ಬೇರೆ ಪಕ್ಕ ಹಾಕೊಂಡ್ಬಂದ್ರೆ ಹಾಕಿದ ತಕ್ಷಣ ಶೀತಾಂ ಶೆಟ್ಟಿ ಸುಮ್ಮನೆ ಇರಲಿಲ್ಲ, ಏ ಯಾರ ನೀವು ರೌಡಿಗಳೇನ ನೀವು ಅಂತ ಕಿಚ್ಚು ಜ್ವರಕ್ಕೆ ಬೈದ. ಸಮಯ ರೌಡಿಗಳೆಲ್ಲ ಗಾಡಿ ಸೀಸರ್ಗಳು, ನೀವು ಮಾಡೋ ಕೆಲಸ ಲೋಫ ನನ್ನ ಮಕ್ಕಳ ನಿಮಗೆ ಎಲ್ಲೋ ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಕೆಲಸ ಹೋಗ್ತಾಯಿದ್ವಿ, ಬಾಡಿ ಗಾಡಿ ದಳಿದ್ರೆ ನನ್ನ ಮಕ್ಕಳು ಕೂತ್ಕೊಂಡ್ಬಿಡೋ ನನ್ನ ಲೋಫ ನನ್ನ ಮಕ್ಕಳು ಅಂತ ಶೀತಾಂ ಶೆಟ್ಟಿ ಹೊಡೆಯೋಕೆ ಹೋದ. ಅವ್ರು ಸ್ವಲ್ಪ ಹಿಂದಿಗೆ ಹೋಗ್ತಾರೆ, ಯಾಕೆ ಸಾರ್ ಹೊಡಿತಿದ್ರೆ ನೀವು, ಯಾಕೆ ಸಾರ್ ನೀವು ಹೊಡಿತೀರಂತ ಅವ್ರು ಸ್ವಲ್ಪ ಅವ್ರಿಗೆ ದುನಿ ಚೇಂಜ್ ಆಯಿತು. ರೀ ಅಂತ ರೋಪ್ ಆಗ್ತಾ ಇದ್ದವರು ಸೀಸರ್ಗಳು, ಸಾರ್ ಅಂತ ದುನಿ ಚೇಂಜ್ ಆಗುತ್ತೆ. ಶೀತಾಂ ಶೆಟ್ಟಿ ಆಗ್ಬಿಡಿ ನನ್ನ ಮಕ್ಕಳ ದಳಿದ್ರು ನನ್ನ ಮಕ್ಕಳ ನೀವು ಸಾಯಂಕಾಲ ಬರೋಕ್ಕಿಲ್ಲ ಗಾಡಿ ಸೀಸ್ ಮಾಡೋಕ್ಕೆ, ಬೆಳಗ್ಗೆ ಬೆಳಗ್ಗೆ ಬರ್ತೀರ ನಾವು ಹೋಗಿ ಕೆಲಸ ಹಾಳು ಮಾಡ್ಬಿಟ್ರೆ ಲೋಫ ನನ್ನ ಮಕ್ಕಳ ನೀವು ಅಂತ ಶೀತಾಂ ಶೆಟ್ಟಿ ಬೈ ಜ್ವರ ಸ್ಟಾರ್ಟ್ ಮಾಡಿದ. ಅಷ್ಟೊತ್ತಿಗೆ ಶ್ರೀಧರ್ ಏನು ಮಾತಾಡಿಲ್ಲ, ಟೀ ಹೇಳೋರು, ಕಾಫಿ ಹೇಳೋರು, ಏನು ಕುಡಿತಾರೆ ಕಾಫಿ ಅಂತ ಅವರೇ ಕೇಳಿದ್ರು ಇವರಿಗೆ. ಅವ್ರು ಏನು ಹೇಳ್ತಾರಲ್ಲ ಪಾಪ ಗಾಬರಿ ಆಗ್ಬಿಡುತ್ತೆ ಅವ್ರಿಗೆ. ಈಗ ಲಾಕ್ ಮಾಡ್ಕೊಂಬಿಟ್ರೆ ಡೋರ್ ಶೀತಾಂ ಶೆಟ್ಟಿ ಹೋಗಂಗಿಲ್ಲ ಓಡಂಗಿಲ್ಲ ಅವ್ರಿಗೆ, ಹಂಗೆ ಆಗ್ಬಿಡು ಲಾಕ್ ಆಗ್ಬಿಡು. ಅಲ್ಲಿ ನಾ ಕಾಫಿ ಹೇಳ್ಬಿಡಿ ಪಾಪ ಸಾಹೇಬ್ರು ಕುಡ್ಕೊಂಡು ಹೋಗ್ಲಿ ಸಾಹೇಬ್ರುಗಳು, ಸಾಹೇಬ್ರು ಕುಡಿಲಿ ಕಾಫಿ ಅಂತ ಕಾಫಿ ಹೇಳು. ಕಾಫಿ ಹೇಳ್ತಿ ಶೀತ ಗಾಡಿ ಕೂತ್ಕೊಂಡು ಮಜಾ ತೊಗೊಂಡಿದ್ದವ್ರಿಗೆ ನನ್ನ ಮಕ್ಕಳ. ನಮ್ಮದು ಡೇಟ್ ಹೋಯ್ತು. ಶೀತಾಂ ಶೆಟ್ಟಿ ತುಂಬ ಇದ್ರು ಪಳಗಿರೋ ಮನುಷ್ಯ ಅಲ್ಲ, ಅದು ಶೀತಾಂ ಶೀತಾಂ ಶೆಟ್ಟಿ ಅವ್ನು ಕೆಲಸ ಮಾಡೋ. ನಾನು ಗಾಡಿ ಅವ್ನು ಪಾರ್ಟಿ ತೊಗೊಂಡು 4 ತಿಂಗಳದ ಗಾಡಿ, ನಾ ಗಾಡಿಗೆ 8,000 ರೂಪಾಯಿ ಖರ್ಚು ಮಾಡಿದ್ದೀವಿ, ನೀವು ಕೆಲಸ ಮಾಡೋ ಗಾಡಿನ ತಾಣೋಗು, ನೀವು ನಿಮ್ಮ ಸೇಟ್ನ ಫೋನ್ ಮಾಡು ಯಾರು ಸೇಟ್ಗೆ, ನಮಗೆ 15,000 ಕೊಟ್ಬಿಡು. ಏ ಆಗಲ್ಲ ಸರ್ 15,000 ಅಂತ ಶ್ರೀಧರ್. ಏ ಶೀತಾಂ ಶೆಟ್ಟಿ ಇಲ್ಲ ಸರ್ 15,000 ಒಪ್ಕೊಂಡ್ಬಿಡಿ ಸರ್, ನೀವು ಶ್ರೀಧರ್ 20,000 ಕೇಳಿ ಅಂತ ಶೀತಾಂ ಶೆಟ್ಟಿ. ಅವ್ರು ಸರ್ ನಾವು 20,000 ಇಲ್ಲ 10,000 ಇಲ್ಲ ಸರ್, ನಮ್ಮ ಬಿಡಿನ ಹೋಗ್ತೀವಿ ಅಂತ ಅವರು. ನಮ್ಮ ಸೇಟಿಗೆ ಕೊಡ್ತೀವಿ ಮಾತಾಡಿ. ನಾವು ಯಾಕೋ ನಿಮ್ಮ ಸೇಟಿಗೆ ಮಾತಾಡಬೇಕು, ಕರ್ಸು ಸೇಟಿಗೆ ಫೋನ್ ಮಾಡಿ, ಇಲ್ಲಿರ್ತೀವಿ ಕಣಸು, ನನ್ನ ಮಗ ನಮ್ಗೆ ಡಿಸ್ಟರ್ಬ್ ಮಾಡ್ಬಿಟ್ಟ ಅಂತ ಶೀತಾಂ ಶೆಟ್ಟಿ ಸಿಕ್ಕಾಬಿಟ್ಟು ಭಯ ಸ್ಟಾರ್ಟ್ ಮಾಡಿದ. ಕಡೆಗೆ ಅವರು ಶೀತಾಂ ಶೆಟ್ಟಿ ನನ್ನ ಮಕ್ಕಳ ನಮ್ಗೆ ಟೈಮ್ ಡಿಸ್ಟರ್ಬ್ ಮಾಡಿದ್ದೀರಾ ಸರ್, ನಾವು ಬಿಡಿಸ ಓಡೋಗ್ಬಿಡ್ತೀವಿ ಅಂತ ಕಡೆಗೆ. ಸರ್ ನಾವು ಹೋಗಿ ಬಿಡ್ತೀವಿ ಬಿಡಿ ಸಹ, ನಾವು ಹೋಗ್ತೀವಿ, ನಮ್ಗೆ ಗಾಡಿ ಸಾಹಸ ಬೇಡ. ಬೇಡಪ್ಪ ನಮ್ಮ ಕೆಲಸ ಹಾಳಾಗೋಯ್ತು, 500 ರೂಪಾಯಿ ಕೊಟ್ಟು ಆಚೆ ಹೋಗು. ಸರ್ ನಮ್ಮ ಹತ್ರ ದುಡ್ಡಿಲ್ಲ, ದುಡ್ಡು ಸೆಟ್ ಖರ್ಚು, ನಾನು ಬಿಡೋಕ್ಕಾಗಲ್ಲ ಅಂತಿದ್ರು. ಒಂದು ಅರ್ಧ ಗಂಟೆ ಟೈಮು ಇವ್ರ ಹತ್ರ ಟೈಮ್ ವೇಸ್ಟ್ ಮಾಡಿದ್ವಿ, ಅರ್ಧದಿಂದ 3/4 ಗಂಟೆ ಟೈಮ್ ವೇಸ್ಟ್ ಮಾಡಿ. ನನ್ನ ಮಕ್ಕಳ ಇನ್ನೊಂದ್ಸರಿ ಗಾಡಿ ಗಿಡಿ ಹತ್ರ ಬಂದರೆ ಚೆನ್ನಾಗಿ ನಿಮ್ಮ ಸೆಟ್ ಹೇಳೋದು, ನನ್ನ ಮಗನ ಬೇಕಾ ಗಾಡಿ 20,000 ಕೊಟ್ಟು ತಗೊಂಡೋಗು. ಸರ್ ಗಾಡಿ ಫೈನಾನ್ಸ್ ಎಷ್ಟಿದೆ ಅಂದ. ಸರ್ ಗಾಡಿ ಮೇಲೆ 25,000 ಫೈನಾನ್ಸ್ ಇದೆ ಅಂದ. ಅವನು ಬಡ್ಡಿ ಎಲ್ಲ ಸೇರಿಸಿ 30,000 ಆಗ್ಬಿಡೋದು ಸರ್ ಅಂದ. ಗಾಡಿ ವ್ಯಾಲ್ಯೂ ಎಷ್ಟು ಇದೆ ಅಂದ. ಏನು ಸರ್ 30-45,000 ಅಷ್ಟೇ ಅಂದ. ಅವನು ಯಾರು ಸೀಸರು, ಒಂದು ಕೆಲಸ ಮಾಡೋ ನಮಗೇನು ಬಿಡಪ್ಪ, 20,000 ಕೊಡು ನೀವು ಗಾಡಿ ತಗೊಂಡೋಗು. ಆ ಬಂಕಿದ್ದೆಲ್ಲ ನೋಡಿದ ಪೆಟ್ರೋಲ್ ಹಾಕ್ಸಲ್ಲ, ಅಲ್ಲಿ ಮ್ಯಾನೇಜರ್ ಥಾಮಸ್ ಅಂತ ಇದ್ದಾರೆ, ಅವನು ಬಂದು ಹೇಳು ಇಂಥ ಟೈಮ್ ಬನ್ನಿ ಸರ್ ನಾವು ದುಡ್ಡು ಕೊಡ್ತೀವಿ ಅಂತೇಳಿ, ಯಾವಾಗಲೂ ಬನ್ನಿ ಗಾಡಿ ತಗೊಂಡೋಗಿ ಬೇಡ ನಾನು ಅಂತೇಳಿ ಅವನ್ನ ಬಿಟ್ಟು ಕಳಿಸ್ತೀವಿ. ಬಿಟ್ಟು ಕಳ್ಸೋ ಟೈಮ್ ಏನಾಗುತ್ತೆ ಅವತ್ತು ಹೋಗೋ ಮೂಡ ಕೆಟ್ಟೋಯ್ತು. ನಿಜವಲ್ಲಿ ಎಲ್ಲೋ ಒಳ್ಳೆ ಕಡೆ ಹೋಗ್ಬೇಕಂತ ಮೂಡಿದ್ದು, ಮೂಡ್ ಕೆಟ್ಟೋಯ್ತು, ತಿರುಗಿ ವಾಪಸ್ ರೂಮ್ ಬಂದ್ವಿ, ರೌಂಡ್ ಸುತ್ತಾಡ್ಕೊಂಡು ತಿರುಗಿ ರೂಮ್ ಬಂದ್ವಿ. ಹಂಗೆ ರೌಂಡ್ ಗಾಂಧಿನಗರ ರೌಂಡ್ ನೋಡ್ಕೊಂಡು ತಿರುಗಿ ರೂಮ್ ಬಂದು ನಾನು ಸೀದಾಗಿ ಹೇಳಿದೆ, ಸೀದಾ ಗಾಡಿ ತುಂಬ ನೋಡಾಗಿದೆ, ಇಬ್ಬರಿಬ್ಬರೇ 3 ಜನ ಓಡಾಗಬೇಕು, ಅಥವಾ ನಾವು ಒಬ್ಬರೇ ಹೋಗ್ಬೇಕಾದ್ರೆ ಕಾರ್ ಹೋಗ್ಬೇಕು, ಈ ಗಾಡಿ ಸಿಕ್ಕಾಬಿಟ್ಟು ನೋಟಾಡಾಗ್ಬಿಟ್ಟಿದೆ, 4 ತಿಂಗಳ ನಮ್ಮ ಕಡೆ ಓಡಾಡಿದೆ ಗಾಡಿ ಇದು, ಗಾಡಿ ನಿಲ್ಲಿಸ್ಬಿಡೋಣ, ಎಲ್ಲರೂ ಬೇಕಾದ್ರೆ 4 ಜನ ಹೋಗೋ ಕಡೆ ಹೋಗೋಣ, ಇಲ್ಲ ನಾನು ಒಂದು ಮೋಟ್ರ್ ಬೈಕ್ ತೊಗೊಂಬಿಡೋಣ ಅಂತೀನಿ. ಶೀತಾ ಸುಮ್ಮನೆ ಮಕ್ಕ ನೋಡ್ತಾರೆ, ಶೀತಗೆ ಮನಸ್ಸಿಗೆ ಸುಮ್ಮನೆ ವೇಸ್ಟಾಗಿ ಮೋಟ್ರ್ ಬೈಕ್ ತೊಗೊಂಡು 16-17 ರೂಪಾಯಿ ಆಗುತ್ತಲ್ಲ, ವೇಸ್ಟ್ ಆಗುತ್ತಲ್ಲ ಅಂತ ಅವ್ರ ಮನಸ್ಸು, ನನಗೆ ಮೋಟ್ರ್ ಬೈಕ್ ತೊಗೊಂಡು ಅಂತ ನನ್ನ ಮನಸ್ಸು ಬಂದ್ಬಿಡ್ತು. ಇಲ್ಲ ಶೆಟ್ಟಿ ಮೋಟ್ರ್ ಬೈಕ್ ತೊಗೊಬೇಕು, ಎಲ್ಲರಿಗೆ ಮೋಟ್ರ್ ಬೈಕ್ ತರಿಸ್ಬೇಕು. ಆಮೇಲೆ ಶೀತ ಹೇಳ್ತೀವಿ ಎಷ್ಟಾಗ್ಬೋದು ಮೋಟ್ರ್ ಬೈಕ್ ಅಂತ ಕೇಳ್ತಾರೆ. ನಾನು ಹೇಳ್ತೀನಿ 1700 ರೂಪಾಯಿ ಗುಡ್ ಫುಲ್ ಆನ್ ರೋಡ್ ಗಾಡಿ. ಶೀತಾಂ ಶೆಟ್ಟಿಗೆ ಭಾರಿ ಕ್ಲೋಸ್ ಇರೋನು ಹಾಜಿ ಸತ್ತಾ ಸೆಟ್ ಮಗ ಫೈರೋಸ್ ಅಂತ ಇದ್ದಾನೆ. ಆ ಶೋರೂಮ್ ಓಪನ್ ಮಾಡಿದ್ದೆ ಕೊತ್ತಲ್ ರಾಮಚಂದ್ರ. ಶೀತಾಂ ಶೆಟ್ಟಿಗೆ ಭಾರಿ ಕ್ಲೋಸು. ಏನೋ ಮೇಡಮ್ 1,000-2,000 ಕಮ್ಮಿ ಕೊಡ್ಬೋದು, ಹೇಳೋಕ್ಕೆ ಒಂದು 2,000 ಕಮ್ಮಿ ಕೊಡ್ಬೋದು ನಮಗೆ ಅಂತ ನಾವು ಮಾತಾಡ್ಕೊತೀವಿ. ಆ ಸೀದ ಆಯ್ತು ಆಯ್ತು ಹಂಗೆ ಮಾಡೋಣ, ಒಂದು ಮೋಟ್ರ್ ತೊಗೊಂಬಿಡೋಣ ಬಿಡಿ ಅಂತೇಳಿ ಒಂದು ಡಿಸ್ಕಸ್ ಆಗುತ್ತೆ. ಆಗೇನು ಮಾಡ್ತೀವಿ ನಾವು, ಹೋಗೋ ಬರಲಿ ಎಲ್ಲೊಂದು ಕೆಲಸ ಹೋಗ್ತದೆ ಕ್ಯಾನ್ಸಲ್ ಮಾಡಿ ಸೀದಾ ಫೈರೋಸ್ ಶೋರೂಮ್ ಹೋಗ್ತೀವಿ ಮೋಟ್ರ್ ಬೈಕ್. ಆ ಹೋಟ್ಲ್ ಏರ್ಲೈನ್ಸ್ನಲ್ಲಿ, ಏರ್ಲೈನ್ಸ್ ಬ್ಯಾಗ್ ಬೋರಿಂಗ್ ಕ್ಲಬ್ ಹತ್ರ ಏರ್ಲೈನ್ಸ್ ಹೋಟ್ಲ್ ಇತ್ತು, ಪಕ್ಕದ್ದೇ ಶೋರೂಮ್ ಇತ್ತು. ಹೋಗಿದ್ದೆ ಸಣ್ಣಕ್ಕೆ ಸ್ಮಾರ್ಟ್ ಆಗಿರ್ತಾನೆ, ಅಷ್ಟು ಶೆಟ್ಟಿನ ಪರಿಚಯ ಆಗಿದೆ, ಕೊತ್ತಲ್ ಮಲ್ರು ಕೊತ್ತಲ್ ಭಾರಿ ಕ್ಲೋಸು ಫೈರೋಸು. ಆದರೂ ಶೆಟ್ಟಿ 4 ಕೆಸರು ಹೋಗಿ ಬಂದಿರ್ತಾನೆ ಅಲ್ಲಿ ಜಲ್ಲಿಂದ ಬಿಡ್ರಿ, ನಾನು ಹೋಗಿರಲ್ಲ ಅವ್ರು ಯಾವತ್ತು ಹೋಗಿ. ನಾವು ಹೋಗಿದ ತಕ್ಷಣ ನಮ್ಮ ಬಗ್ಗೆ ಅವನೇನು ಅಂತದೇನೋ ಪ್ರೀತಿ ತೋರಿಸಲ್ಲ, ಆದರೆ ಮುಂದೆ ಕುಸ್ತಿಗೆ ತರಿಸ್ಕೊಡ್ತಾನೆ. ಯಾಕಂದರೆ ಅವನಿಗೆ ಕೊತ್ತಲ್ಲೇ ಅವ್ನು ದೊಡ್ಡ ಹೀರೋ, ಅವನಿಗೆ ಕೊತ್ತಲ್ ರಾಮಚಂದ್ರನ್ ದೊಡ್ಡ ಹೀರೋ, ಅವರಿಗೆ ಫೈರೋಸ್ಗೆ ತುಂಬ ಇಷ್ಟ ಬೀಳ್ತದೆ ಕೊತ್ತಲ್ ರಾಮಚಂದ್ರ. ಅವನು ಸೀತಾಂ ಶೆಟ್ಟಿ ಮಾತ್ರಪ್ಪ ನಮ್ಮ ಬಚ್ಚನೋ ಶ್ರೀಧರ ಅಂತೇಳಿ ಪರಿಚಯ ಮಾಡಿಸ್ಕೊಡ್ತಾನೆ. ಗಾಡಿ ಬೇಕು ನಮಗೆ ಅಂತೀವಿ, ಕೂಡಲೇ ಗಾಡಿ ತಂದು ಕೊಡ್ತಂದ್ಬಿಟ್ಟು 1700 ರೂಪಾಯಿ ಎಲ್ಲ ಆನ್ ರೋಡ್ ಆಗ್ತಾನೆ. ಆಮೇಲೆ ಶೆಟ್ಟಿ ಎಷ್ಟು ಕೊಡೋಣ ಅಂತ ಮಾತಾಡೋದಕ್ಕೆ 1,000 ರೂಪಾಯಿ ಕಮ್ಮಿ ಮಾಡ್ತಾನೆ, ಜಾಸ್ತಿ ಮಾಡಿದ್ರೆ 1,000 ರೂಪಾಯಿ ಕಮ್ಮಿ, 1,000 ರೂಪಾಯಿ ಕಮ್ಮಿ ಮಾಡಿ ಈ ಗಾಡಿ ತೊಗೊಳೋಕ್ಕೆ ಬರೀ 2,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ನಾವು
ನಮ್ಮ ರೂಮ್ ಬರ್ತೆ. ರೂಮು ಬಂದು ನಾನು ತಿರುಗಿ ವಾಪಸ್ ರೂಮು ಬಂದು ರೂಮಿಂದ ದುಡ್ಡು ತೊಗೊಂಡು ನಾ ಬಟ್ಟೆ ಬಿಸ್ನೆಸ್ ಅಂತ ಮಾಡಿ ಉಳ್ಸ್ಕೊಂಡಿದ್ದ ದುಡ್ಡೊಳಗೆ ಆ ದುಡ್ಡಿತ್ತು. ಆ ದುಡ್ಡೊಳಗೆ ತಗೊಂಡೋಗಿ ಮಿಕ್ಕಿದ ದುಡ್ಡು ಕೊಟ್ಟು ಅವ್ರಿಗೆ ಫೇರೋಸ್ಗೆ 3 ಗಂಟೆಗೆ ಹೊಸ ಗಾಡಿ ಡೆಲಿವರಿ ಕೊಟ್ಬಿಟ್ರು. ಅವರು 2 ಗಂಟೆಗಳ ಡಿಲಿವರಿ ಒನ್ ಬೆಳೆ ಬಂದು ರೆಡಿ ಮಾಡಿಬಿಟ್ರು ಗಾಡಿ ಅವರು. ಆ ಗಾಡಿ ತೊಗೊಂಡಷ್ಟೇ ನಮ್ಗೆ ಒಂದೂವರೆ ಗಂಟೆ ಟೈಮ್ ಆಯಿತು. ತೊಗೊಂಡು ರೂಮಿಗೆ ತೊಗೊಂಡು ಬಂದು ಸೀತಾರಾಮ್ ಶೆಟ್ಟಿ, ಏ ಕಾಮಕರ್ ಬಾ, ನಯಾ ಗಾಡಿ ನನಗೆ ಕೊಡ್ಬಿಡು, ಹಳೆ ಗಾಡಿನ ಇಟ್ಕೊ ಅಂದ. ಆಯ್ತು ಬಿಡು ಭೋಸ್ಲೆ, ನಿನಗೋಸ್ಕರ ಏನು ದೊಡ್ಡ ವಿಷಯನ, ನೀನು ಇಟ್ಕೊ ಹೊಸ ಗಾಡಿ ಪ್ರಾಬ್ಲಮ್, ಹಳೆ ಗಾಡಿ ನೋಡ್ತೀನಿ ಬಿಡಪ್ಪ, ನನಗೇನು ತೊಂದರೆ ಇಲ್ಲ, ನೀನು ಹೊಸ ತನ್ನ ಹೀರೋ ಹತ್ರ ಕಾಣಿಸೋ ಸಾಕು ಅಂತಾನೆ. ಆ ಸರ್ ಶೆಟ್ಟಿ ತಪ್ಪು ಖುಷಿಯಾಗಿ ತಪ್ಕೊಂತಾನೆ ಕತ್ತಿಗೆ, ಏ ನಕ್ಕವ ತೂಚಲ್ಲ ಅಂತ ತಿರ್ಗಾ. ಇವ್ರು 1.5 ಗಂಟೆಗೆ ಚನ್ನಪಣ್ಣ ಗಡ ಹೊರಟ್ರು ಇವರು, ಇಬ್ಬರು ಶ್ರೀಧರ್ ಮತ್ತು ಇವರು. ನೋಡಪ್ಪ ಹೊಸ ಗಾಡಿ, ಶೆಟ್ಟಿ ಹೇಳಿದ್ದು ತುಂಬ ಸ್ಲೋ ಓಡಿಸ್ಕೊಬೇಕು, 500 ಕಿಲೋಮೀಟ್ರ್ ತುಂಬ ಸ್ಪೀಡ್ ಓಡಿಸ್ಬೇಡ, ಅದು ಫಿಟ್ ಮಾಡ್ತಾ 60 ಕಿಲೋಮೀಟ್ರ್ ಸ್ಪೀಡ್ ಹೋಗಲ್ಲ ಇದು, ನೀನು ಸಿಕ್ಕಿದ ಕಡೆ ಓಡಿಸ್ಬೇಡ ಅಂತ ಬುದ್ಧಿ ಸೀತಾರಾಮ್ ಶೆಟ್ಟಿ ಬುದ್ಧಿ ಹೇಳಿ ನೀನು ಓಡಿಸು ಹೊಸ ಗಾಡಿ ಅಂತೇಳಿ. ಏ ತಾಂಡೋ ನೀವು ಈಗ ಚನ್ನಪಣ್ಣಂಗ ಅಂತ ಹೇಳ್ತೀನಿ ಶೆಟ್ಟಿಗೆ, ನಿಮ್ಮ ಗಾಡಿ ಹಳೆ ಗಾಡಿ, ಏ ಬೇಡಪ್ಪ ಹೊಸ ಗಾಡಿ ನಂಗೆ ಬೇಡ, ನೀನು ಓಡಿಸು, ಒಂದು ಒಬ್ಬರು ಯಾರೋ ಓಡಿಸಿದ ಗಾಡಿ ಇದು, ಒಂದು 500-600 ಕಿಲೋಮೀಟ್ರ್ ಒಬ್ಬನೇ ಓಡಿಸು ಅಂತ ಹೇಳ್ಬಿಟ್ಟು ಶೆಟ್ಟಿ ನನಗೆ ಗಾಡಿ ಕೊಟ್ಟು ಅವರು ಆ ಕಡೆ ಹೋಗ್ತಾರೆ. ನಾನು ರೂಮ್ಗೆ ಹೋಗಲ್ಲ, ಈ ಕಡೆ ಹೋಗಲ್ಲ, ವೇಸ್ಟ್ ಮಾಡೋದು ಶಿವಾಜಿನ ಕಡೆ ಹೋಗ್ತೀನಿ, ನಮ್ಮ ಕಸಿನ್ ಮನೆ ಇರುತ್ತೆ ಅಲ್ಲಿ ಊಟ ಮಾಡೋ ಅಂತ ಪ್ಲ್ಯಾನ್ ಮಾಡ್ತೀನಿ. ಶಿವಾಜಿನವ್ರು ಹೋಗಿ ಇಳಿತಾ ಇರ್ತೀನಿ, ಇಳಿಯೋ ಟೈಮಿಗೆ ಕೋಳಿ ಫಯಾಜು ಅಲ್ಲಿ ನಿಂತಿರ್ತ ಡೆಲ್ಲಿ ದರ ಹೋಟ್ಲ ಹತ್ರ. ನಾನು ನೋಡ್ತೀನಿ ಫಯಾದ್ ನನಗೆ ಕಂಡಿಡಿಯೋಕ್ಕಾಗಲ್ಲ, ನಾನು ಫಯಾದ್ನ ಕಂಡಿಡ್ತೇನೆ. ಹೆಲ್ಮೆಟ್ ಹಾಕೊಂಡು ಹೊಸ ಗಾಡಿ, ಹೊಸ ಹೆಲ್ಮೆಟು, ಅವತ್ತೇ ತೊಗೊಂಡ್ರಿ ಗಾಡಿ. ಫಯಾದ್ ನೋಡ್ಬಿಟ್ಟು ನಾನು ಪಕ್ಕ ನಿಲ್ಸಿಂದ ಫಯಾದ್ ನನಗೆ ವಿಶ್ ಮಾಡ್ತೀನಿ, ಕ್ಯಾಪ್ ಎಲ್ಲ ನನ್ನ ಕೈಸ ಅಂತೀನಿ. ಹೆಲ್ಮೆಟ್ ನನಗೆ ಗೊತ್ತಾಯ್ತು ಫಯಾದ್ ನಾನೇ ಅಂದ್ಬಿಟ್ಟು. ಕ್ಯಾಜೆ ಕಾಂಜಿ ಬಚ್ಚನ್ ತುಮೆ, ನಾನು ನಿಮ್ಗೆ ಮಾತಾಡ್ಬೇಕಂತಿದ್ದೆ, ನಾನು ಸಿಗಲಿಲ್ಲ ನಿಮ್ಮ 3-4 ದಿನದಿಂದ, ನಿಮ್ಮ ಬಗ್ಗೆ ಸ್ವಲ್ಪ ನನಗೆ ಬೇಜಾರಾಗಿದೆ ಅಂತ. ಕ್ಯಾಪ್ ಇಲ್ಲ ಕ್ಯೂಮ್ ಪೈಲ್ ಒಂದು ಕ್ಯಾಬ್ ಬೇಜಾರು ಅಪ್ಪ ಇಲ್ಲ ಅಂತಾನೆ. ಬೇಡ ನಕ್ಕೋ ಇಲ್ಲಿ ಬೇಡ ನಡೀರಿ, ಹೋಗ ನಮ್ಮ ಮುಂದಕ್ಕೆ ಅಂತ ಆ ಗಾಡಿಗಳು ಕೂತ್ಕೊಂಡು ಅಲ್ಲಿಂದ ಶಿವಾಜಿನಗರ ರಸೂಲ್ ಮಾರ್ಗದಿಂದ ಬೊಂಬು ಬಜಾರ್ ಕಡೆ ಹೋಗ್ತೀವಿ. ನೋಡ್ರಿ ಹೋಗ್ತಾ ಪೈಲವನು ಮಾತುಕತೆ ಸ್ಟಾರ್ಟ್ ಮಾಡ್ತಾರೆ. ಪೈಲವನ್ಗೇನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಮೋಟರ್ ಬೈಕ್ ಓಡಿಸ್ತಾ ಇಲ್ಲ, ಕಾರ್ ಓಡಿಸಿ ಬರೋಲ್ಲ, ಯಾರು ಕರ್ಕೊಂಡೋದ್ರೆ ಹೋಗೋದು, ಇಲ್ಲ ಆಟೋ ಹೋಗೋದು ಪೈಲವನು, ಇಲ್ಲ ಟ್ಯಾಕ್ಸಿ ಬೇಕು ಪೈಲವನಿಗೆ, ಕಾರ್ ಬೇಕು ಟ್ಯಾಕ್ಸಿ. ಪೈಲವನ್ಗೆ ಯಾವುದು ಓಡಿಸೋಕೆ ಬರ್ತಾ ಇರಲಿಲ್ಲ, ಇಲ್ಲ ನಡ್ಕೊಂಡೋಗಿ ಟ್ರಿಪ್ ಕಟ್ಕೊಂಡು ಪೈಲನ್ ಕೂತ್ಕೊಂಡು ಗಾಡಿ ಇರ್ಕ ಪೈಲನ್ ಫಾಸ್ಟ್ ಕೂಸ್ನ ಕೂತ್ಕೊಂಡ್ರೆ ತುಂಬ ಸ್ಪೀಡ್ ಓಡಿಸ್ಬಿಟ್ರೆ ಗಾಡಿ ನುಗ್ಗಿಸ್ಕೊಂಡು ಹೋಗ್ಬಿಡಿ, ಇಲ್ಲ ಪೈಲನ್ ಹೊಸ ಗಾಡಿ ಬಾವು ಕೂತು ಸ್ಪೀಡ್ ಹೋಗಲ್ಲ ಆರಾಮ ಹೋಗ್ತೀನಿ ಅಂತ ಕರ್ಕೊಂಡೋಗಿ ಹೋಗ್ತಾ ಇದ್ದಾರೆ. ಮಾತಾಡ್ತಾರೆ ಏನು ಬಚ್ಚನ್ ನೀವು ಶ್ರೀಧರ್ ಅವರು ಶೆಟ್ಟಿ ಎಲ್ಲ ನಮ್ಮ ಭಾರಿ ಕ್ಲೋಸು, ಕಲಾಸ್ಪಿಂಡ್ ನಾರಾಜ್ ನನ್ನ ಭಾರಿ ಫ್ರೆಂಡು, ನನಗೆ ಅವಮಾನ ಮಾಡ್ಬಿಟ್ರೆ ಶಿವಾಜಿ ಅವ್ರನ್ನ ನೀವು ಅಂತ ಏನು ಪೈಲನ್ ಏನಾಯ್ತು ಅಂತ ಆ ಥರ ಅವಮಾನ ಹೇಳಿ ಪೈಲನ್ ನಮ್ಮಿಂದ ಏನು ತೊಂದರೆ ಆಯಿತು. ಹೋದ ಶನಿವಾರ ಹೋದ ಭಾನುವಾರ ಏನು ಮಾಡ್ರು ಗೊತ್ತಾ ನಿಮಗೆ, ಜಯರಾಜ್ ಅವರು ಒಂದು ಮದುವೆಗೆ ಬಂದರು ಇಲ್ಲಿ. ಮದುವೆ ಬರ್ಬೇಕಾದ್ರೆ ಜಯರಾಜ್ ಅವ್ರ ಕರ್ ಮಧ್ಯ ಆಯಿತು, ಫ್ರೆಂಟ್ಲೊಳಗೆ ಒಂದು ಓಪನ್ ಜೀಪ್ ಒಳಗೆ ಒಂದು 10 ಜನ ಸಕ್ಕ ಜೋರಾಗಿರು ಪೈಲನ್ರು, ಹಿಂದಿನ ಒಂದು 15 ಮೋಟ್ರ್ ಬೇಕು. ಜಯರಾಜ್ ಕಾರ್ ಒಳಗೆ ಸ್ಯಾಮ್ಸನ್ ಇದ್ದರು ಗಾಡಿಯೊಳಗೆ, ಸ್ಯಾಮ್ಸನ್ ಜಯರಾಜು ನಾಗರಾಜು ಬಂದರು, ನಾನು ಎಲ್ಲ ಬಂದು ಹೋದ ಭಾನುವಾರ ನನಗೆ ಎಷ್ಟು ಮನಸ್ಸು ಬೇಜಾರಾಗುತ್ತಾ, ಬಂದಿರೇ ಆಗುತ್ತಾ, ನನಗೆ ಎನ್ನಿಗಳು ಮದುವೆ ಬಂದವರೇ, ನಮ್ಗೆ ಮಾತು ಕೇಳೋಕ್ಕಿಲ್ವಾ, ಇಲ್ಲಿ ಬರಬೇಕು ಬೇಡವು ಅಂತೇಳಿ ಎಲ್ಲ ನಮ್ಮ ಕರಮ್ಗಳು ಮದುವೆ ಬಂದಿದ್ದಾರೆ ಅವರು, ನನಗೆ ಗೇಮ್ ಮಾಡ್ತಾರೆ ಇಟ್ಕೊಂಡು ಅಂತ ಕೇಳ್ತಾರೆ. ಪಲ್ ನಮಗಂತೂ ಯಾವುದೇ ಕಾರಣ ಗೊತ್ತಿರಲಿಲ್ಲ. ಭಾನುವಾರ ದಿನ ನಾವು ಜಯರಾಜ ಮನೆ ನಾವು ಹೋಗಿರಲಿಲ್ಲ, ಅವತ್ತು ಊರೊಳಗೆ ಇರಲಿಲ್ಲ, ನಾವು ನಾನು ಇರಲಿಲ್ಲ, ಶಿರಲಿಲ್ಲ, ಅವ್ರು ಪರ್ಸ್ನಲ್ಲ ಬಂದಿರ್ತಾರೆ, ಹೆಂಗೆ ಬಂದ್ಬಿಟ್ರು, ಯಾರು ಕರ್ಕೊಂಬಂದ್ರು ಅಂತ ನಾನು ಕೇಳ್ತೀನಿ. ಹೆಂಗೆ ಚಾನ್ಸ್ ಇಲ್ವಲ್ಲ ಪೈಲನ್ ಬರೋಕ್ಕೆ, ಯಾರು ಟಚ್ ಇಲ್ವಲ್ಲ. ಜಯರಾಜ್ರ ಪರಿಚಯ ಇರೋದು ಜಾಬೀರ್ ಪೈಲ್ ಅಂತ ಒಬ್ಬಿದ್ದಾರೆ, ಅದು ಯಾವುದೋ ನಮ್ಮಿಂದ ನಾವೇ ಯಾವುದು ಅದು ಕೇಸ್ಗೆ ಪರಿಚಯ ಮಾಡಿಸ್ಕೊಟ್ಟಿದ್ವಿ. ಆ ಜೊತೆ 2-3 ಜನ ಬಂದವರು, ಅದು ಬಿಟ್ಟು ಇನ್ನು ಯಾರು ಬಂದಿಲ್ವಲ್ಲ, ಯಾರು ಜಯರಾಜ್ ಮನೆಗೆ ಬಂದು ನಾನು ನೋಡಿಲ್ವಲ್ಲ ಅಂತ. ಇಲ್ಲ ಇಲ್ಲ, ಒಬ್ಬ ಬೈಲ್ ಯೂಸುಫ್ ಅಂತ ಇದ್ದಾನೆ, ಅವ್ನು ಮುಂಡಿಡಿಪಾಳೆ, ಅವನು ಭಾರತ ತರಲೆಗಿರಾಕಿ, ಅವನು ಸ್ಟೂಡೆಂಟ್ಗೆ ಕರ್ಕೊಂಡು ಓಡಾಡ್ತಾನೆ ಸ್ವಲ್ಪ ಜನ. ಅವನು ಸ್ಯಾಮ್ಸನ್ ಫ್ರೆಂಡು, ಗೊತ್ತು ಸ್ಯಾಮ್ಸನ್ ಫ್ರೆಂಡು, ನನಗೂ ಫ್ರೆಂಡೇ ಪೈಲವನು ಅವನು ಯೂಸುಫು. ಅಂಬಾಸಿಡರ್ ಕಾರ್ತಾನೆ ಬ್ಲೂ ಕಲರು, ಹೌದೌದು ಅವನೇ ಅಂತ ನಾವು ಅವನು ಕರ್ಕೊಂಬಂದಿರೋದು. ಸ್ಯಾಮ್ಸನ್ಗೆ ಹೇಳಿ ಸ್ಯಾಮ್ಸನ್ ಮೂಲಕ ಇವ್ರ ಮದುವೆ ಬಂದಿರೋದು. ಜಯರಾಜಿಗೆ ಯಾವ ವಿಷಯ ಹಂಗಾರು ಗೊತ್ತಿರಲ್ಲ, ನಿನ್ನ ದುಷ್ಮನ್ ಅವ್ರ ದುಷ್ಮನ್ ಅಂತ. ಏನಾಯ್ತು ಪಲ್ಲ, ಏನು ಸಮಾಚಾರ ಅಂತ, ನಿನ್ನ ಬಾ ಕೂತ್ಕೊ ಅಲ್ಲೋಗಿ ಮಾತಾಡೋಣ ಬಾ ಅಂತೀನಿ ಬಾ ಅಂತ ಕೂತ್ಕೊ ಹೋಗ್ತಾ ಧೈರ್ಯವ್ರಿಗೆ ಹೇಳ್ತಾರೆ ಪಲ್ಲವ್ರು. ಇಷ್ಟು ಮಾತಾಡ್ಕೊಂಡು ಹೋಗ್ತಾ ಏನು ಮಾಡ್ತಾರೆ, ಪೈಲ ನನ್ನ ಸೊಂಟಕ್ಕೆ ಕೈ ಹಾಕ್ತಾರೆ. ಸೊಂಟಕ್ಕೆ ಕೈ ಹಾಕಿದ ತಕ್ಷಣ ಇರುತ್ತೆ ಪೈಲ ನನ್ನ ರೈಸರ್ ಸಿಗುತ್ತೆ, ರೈಸರ್ ಇರುತ್ತೆ. ಕ್ಯಾಜಿ ಏ ರೈಸರ್ ಮೇ ಕ್ಯಾಜಿ ಇದ್ನ ಕ್ಯಾಜಿ ಕಾಮ್ ಹೋತಾ ತುಮೆ ಅಬ್ಬಿ ಬಿ ರೈಸರ್ ಹಾಕಿ ಬುತ್ ಕಾಮ್ ಕತ್ತಾನ ಅಂತಾನೆ. ಪೈಲ ನಂದು ತೆಗಿತಾನೆ ಬೇಕ ಮೇಲೆ ಪಾಸ್ ರಾಮ್ಪುರಿ ಅಂತ ಗಾಡಿಲಿ ಹೋಗ್ತಾ ಹೋಗ್ತಾನೆ ಮಾತಾಡ್ತಾರೋದು, ನನ್ನ ಕತ್ ಮೇಲೆ ಕೈ ಹಾಕೊಂಡು ಈಸಿಯಾಗಿ ಹೋಗ್ತಾರೋದು ಬೇಕ ರಾಮ್ಪುರಿ. ಕ್ಯಾ ಪೈಲವನೇ ರಾಮ್ಪುರಿ ಅಲ್ಲಿ ಮಸ್ತ್ ಥರ ಇದೆ, ರಾಮ್ಪುರಿ ಏನು ಯೂಸ್ ಆಗುತ್ತಾ, ನೀವು ಹಿಂಗೆ ಮಾಡೋದು ಹೋಗಿ ರಾಮ್ಪುರಿ ಒಳಗೆ ಹೊಟ್ಟೆ ಚುಚ್ಚಬೇಕು ಮಾಡ್ರಾಗಬೇಕು, ಬೇರೆ ಏನು ಮಾಡೋಕ್ಕಾಗತ್ತೆ, ಇದು ಮಾಡಿರ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಇದು ಈ ರೈಸನ್ನಲ್ಲಿ ಎಲ್ಲ ಥರ ಆಟ ಆಡ್ಬೋದು, ಮೈ ತುಂಬ
ಕುಯ್ಯಬಹುದು, ಕುರುಪಾಗ್ಬೋದು, ನರ ಕಟ್ ಮಾಡ್ಬೋದು, ಕೈದು ಕಟ್ ಮಾಡ್ಬೋದು, ಕಾಲು ಕಟ್ ಮಾಡ್ಬೋದು, ಮಕ್ಕಿ ಕುರುಪಾಗ್ಬೋದು, ಬೇಡ ಅಂದರೆ ಕತ್ಕೊಂಡು ಸಾಯಿಸ್ಬೋದು. ಈ ಚಾಕು ಇಟ್ಕೊಂಡು ಈ ರಾಮಪುರಿ ಇಷ್ಟು ದೊಡ್ಡದು, ಇದೇನಾಗತ್ತೆ, ಯೂಸ್ ಆಗುತ್ತಾ? ಹೊಟ್ಟೆ ಚುಚ್ಚಬೇಕು, ಮಾಡ್ರ ಬೇರೆ ಏನಾಗಲ್ಲ. ಇದು ಕ್ಯಾಜೇ ಇಸ್ತಿ ಐತೆ ಅಂತ ಕಂಡಮ್ ಕರತ್ತೆ ರಾಮಪುರಿ ಕೇಸ ಅದೇ ಓಪನ್ ಅಂತಾನೆ, ಇಟ್ಕೋಪಿಲ್ಲ ನನ್ನ ಸೊಂಡ್ರಾಗ ಅಂತ ಹೇಳ್ತಾನೆ. ಅದು ತೆಗ್ದೇ ನನ್ನ ಸೊಂಟಕ್ಕೆ ಇಟ್ಟು ನನ್ನ ರೈತ ಅವ್ನು ಜೇವರ್ ಇಟ್ಕೊತಾನೆ, ಪೆಲ್ಲ ಜುಬ್ಬಾ ಕಂಡು ಇಟ್ಕೊಂಡು. ಅಷ್ಟೊತ್ತಿಗೆ ಬಂಬು ಬಜಾರ್ ಸೇರ್ತೀವಿ. ಬಂಬು ಬಜಾರ್ ಸೇರಿದ್ರೆ ಅಲ್ಲಿ ಟೀ ಕುಡಿತೀವಿ. ಟೀ ಕುಡಿತಾ ಪೈಲನ್ ಹೇಳ್ತಾನೆ, ನನಗೆ ಭಾರಿ ಬೇಜಾರಾಗ್ಬಿಡಿದೆ, ಇವರು ಓಸರಿ ನೋಡ್ರೆ ಇವರೆಲ್ಲ ಓಸರಿ ಪ್ಲ್ಯಾನ್ ಮಾಡಿ ರೈಸರ್ ಲತ್ತೀವಿ ನನ್ನ ಮೇಲೆ ಎತ್ಕಟ್ಟಿ, ಈ ಶರ್ಮಾ ಅಂತ ಇದ್ದಾನೆ, ಜಾಬೀರು, ಆಮೇಲೆ ಈ ಬೀಫ್ ಮಾರ್ಕೆಟು ಕೆಲವು ಮೆಂಬರ್ಸ್ಗಳು ಎಲ್ಲ ಒಂದು 15 ಜನ ಗುಂಪಿದೆಯವರು, ಇವ್ರು ಹೆಂಗಾರು ನಾನು ಮುಗಿಸ್ಬೇಕು ಇಲ್ಲಿ ಶಿವಾಜಿನೊಳಗೆ ಇವರಿಗೆ ಅಂತ ತುಂಬ ಮೇಲೆ ಪ್ಲ್ಯಾನ್ ಮಾಡ್ತಾರೆ. ಓ ಸರಿ ರೈಸರ್ ಲತೀಫ್ನ ಎತ್ಕಟ್ರು, ರೈಸರ್ ಲತೀಫ್ ಎತ್ಕಟ್ರು, ರೈಸರ್ ಬಂದು ನನಗೆ ಶೋ ಕೊಟ್ಟ, ನಾನು ಅವ್ರು ಹೊಡೆದೆ, ಅವ್ನು ಪಾಪ ಅವ್ನು ಡ್ಯಾಮೇಜ್ ಆದ, ಅವ್ನಿಗೆ ಏಟ್ ಆಯಿತು, ಕೈ ಕಾಲು ಡ್ಯಾಮೇಜ್ ಆಯಿತು, ನನಗೂ ಏಟ್ ಆಯಿತು. ಅದು ಮುಗೀತು, ಅದು ಮುಗ್ದಿದ್ದು ತಿನ್ನೋ 4-5 ವರ್ಷಕ್ಕೆ ತಿರ್ಗಿ ಸ್ಟಾರ್ಟ್ ಮಾಡ್ರು. 5 ವರ್ಷ ಸುಮ್ಮನಿದ್ರು, ತಿರ್ಗಿ ಸ್ಟಾರ್ಟ್ ಮಾಡ್ರು, 4-5 ವರ್ಷ ತಿರ್ಗಿ ಸ್ಟಾರ್ಟ್ ಮಾಡ್ರು. ತಿರ್ಗಿ ಒಬ್ಬ ಇನ್ನೊಬ್ಬನ ರೆಡಿ ಮಾಡೋರು. ಆಯ್ತು ಬಿಡು, ಅದು ಯಾರು ಅಂತ ಹೇಳಿ ಮಾತಾಡೋದು ಬೇಡ, ನಾವು ಅಲ್ಲಿ ಹೋಗಿ ಊಟ ಬೇರೆ ಕಡೆ ಮಾತಾಡೋಣ ಅಂತ ಆ ಬಂಬು ಬಜಾರ್ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಮಾತಾಡೋಲ್ಲ ವಿಷಯ. ಇಷ್ಟೆಲ್ಲ ಮೋಟ್ರ್ ಬೈಕ್ಗಳು ಕೂತ್ಕೊಂಡು ಮಾತಾಡೋದು, ಅಲ್ಲಿ ಬಂಬು ಬಜಾರ್ ಇಳಿದ ತಕ್ಷಣ ಅಲ್ಲಿ ಕೂತ್ಕೊಂತ ಯಾರಿಗೂ ಮಾತಾಡ್ತಾನೆ ಪೈಲವನು, ಮಾತಾಡಿ ಟೀ ಕುಡ್ಕೊಂಡು ಇಲ್ಲಿ ಏನು ಮಾತಾಡೋದು ಬೇಡ, ಅವಾಗಲೂ ಬೇರೆ ಕಡೆ ಹೋಗೋಣ ಅಂತೇಳಿ ಅಲ್ಲಿಂದ ಒಂದು ಪೈಲ ತಿರ್ಗಾ ಬ್ರಾಡೇ ಕರ್ಕೊಂಬರ್ತಾನೆ. ಬ್ರಾಡೇ ಸ್ಟೇಷನ್ ರೋಡು ಅವ್ರ ಮನೆ ಪಕ್ಕ, ಅಲ್ಲಿಂದ ಮನೆ ಹೊಡೆದು ಒಂದು 100 ಫೀಟು ಇಲ್ಲ, ಒಂದು ರೋಡ್ ದಾಟಿ ಪಕ್ಕದ ಮನೆ ಪೈಲ. ಆ ಒಂದು ಮೆಡಿಕಲ್ ಸ್ಟೋರ್ ಇರುತ್ತೆ ಅಲ್ಲಿ, ಅದು ಪೈಲ ಒಂದು ಶಿಶುನ ಮೆಡಿಕಲ್ ಸ್ಟೋರ್. ಆ ಸ್ಟೋರಿಗೆ ಬಂದು ನಾವು ಕೂತ್ಕೊತೀವಿ, ಡಬಲ್ ಡೋರ್ ಸ್ಟೋರ್ ಅದು, ಈ ಕಡೆ ರೂಮಲ್ಲಿ ಕೂತ್ಕೊತೀವಿ ಪಕ್ಕದೊಳಗೆ, ಫ್ಯಾನ್ ಆಗ್ತಾನೆ, ಫ್ಯಾನ್ ಆಗಿ ಕೂತ್ಕೊತೀವಿ ಪೈಲವನು. ಅಲ್ಲಿ ಪೈಲವನು ಮಾತುಕತೆ ಸ್ಟಾರ್ಟ್ ಮಾಡ್ತಾರೆ. ಪೈಲವನು ಮೆಡಿಕಲ್ ಗಾಡಿಯೊಳಗೆ ಮಾತಾಡ್ಕೊಂಡು ಫೋರ್ಸ್ ಇತ್ತಲ್ಲ, ಆ ಫೋರ್ಸು ಸ್ಟೋರ್ ಬಂದು ಕೂತ್ಕೊಂಡ ಮೇಲೆ ಮಕ ಒಂಥರ ಪೈಲ ಒಂದು ಸಿಂಕ್ ಆಯಿತು. ಯಾಕೆ ಪೈಲವನ ಮಕ ಸಕ್ಕತ್ ಅಗ್ಲ, ಯಾವತ್ತೂ ನಗ್ತಾ ನಗ್ತಾ ಫೇಸು, ಚಾರ್ಮಿಂಗ್ ಮಾತಾಡೋದು ಪೈಲವನು, ಯಾವತ್ತೂ ಒಂಥರ ಮನಸ್ಸು ಬೇಜಾರಿಗೆ ಮಾತಾಡಲ್ಲ. ಮತ್ತು ಅಲ್ಲೆಲ್ಲ ಅದೇ ಫೇಸ್ ಇತ್ತು, ನಾನು ಮಾತಾಡ್ಕೊಂಬರೋ ಗಾಡಿಯೊಳಗೆ ಮಾತಾಡೋದು ಅವೆಲ್ಲ ಚಾರ್ಮಿಂಗ್ ಆಗಿತ್ತು ಮಾತುಗಳು. ಅಲ್ಲಿಂದ ಬಂದು ಇಲ್ಲಿ ಕೂತ್ಕೊಂಡಿದ್ಮೇಲೆ ಪೈಲವನ ಮಕ ಸ್ವಲ್ಪ ಇದಾಗುತ್ತೆ, ಕೊಪ್ಪದಿಂದ ಆತಾನೆ, ಸಿಟ್ಟು ಹೊಡಿತದೆ, ಮಕ ಸ್ವಲ್ಪ ಇದಾಗುತ್ತೆ, ನಗು ಫೇಸ್ ಇರಲ್ಲ, ಕೋಪದಿಂದ ಮಾತಾಡ್ತಾನೆ. ನನಗಿಂತ ಒಂದು 5-7 ವರ್ಷ 7 ವರ್ಷ ದೊಡ್ಡರು, ಮೋಸ್ಟ್ಲಿ 2 ವರ್ಷ ದೊಡ್ಡರು ಪೈಲವನು, ಸೀರಿಯಸ್ ಆಗುತ್ತೆ ಪೈಲವನು, ಕ್ವಾಲಿಫೈ ಆಗಿ ಕೋಪದಿಂದ ನನ್ನ ಮಕ್ಳು ಏನು ಪೈಲವನ್ ಯಾರು ತಿರುಗಿ ಹೊಸ ದುಷ್ಮಣ ಉತ್ಪತ್ತಿ ಮಾಡೋರಲ್ಲಿ ನಿಮಗೆ ಶಿವಜನದಲ್ಲಿ, ನಿನ್ನ ಮುಂದೆ ಯಾರು ನಿಂತ್ಕೊಂತಾನಪ್ಪ ನೀನು ಶಿವಜನದಲ್ಲಿ, ನಿನ್ನ ಲೆವೆಲ್ ಯಾವನು ಒಬ್ಬ ಇದ್ದ ನಿಂತ್ಕೊಳಕ್ಕೆ ಅಂತ ನಾನು ನಕ್ಕೊಂಡು ಇರ್ತೀನಿ. ನೀನು ಇರೋ ಸೈಜ್ಗೆ ನಿನ್ನ ಪರ್ಸ್ನಾಲಿಟಿಗೆ ಯಾ ನನ್ನ ಮಗ ಇದ್ದಾನೆ ಪೈಲ ಈ ಶಿವಾಜಿನೊಳಗೆ ನಿನ್ನ ಮೇಲೆ ಫೈಟ್ ಮಾಡೋನು, ನಿಮ್ಮ ಮುಂದೆ ನಿಂತ್ಕೊಳ್ಳೋ ಕೆಪಾಸಿಟಿ ಯಾರಿಗಿದೆ ಅಂತ ನಾನು ಹೇಳ್ತೀನಿ. ಇಲ್ಲ ಬಚಾನ್ ತುಂಬ ಮಾಲೂಮ್ ನಿಜೇ, ನನ್ನ ಮಕ್ಕಳು ಅವನು ರೆಡಿ ಮಾಡೋರೆ, ಅವನು ಸ್ನೇಕ್ ನೈಮ್ ಅಂತೇಳಿ, ಅವ್ನು ದೊಡ್ಡ ಕರಾಟೆ ಫೈಟರು, ಒಬ್ಬ ಸಖತ್ ಚಾಂಪಿಯನು, ನಿಮ್ಗಿಂತ ಹೈಟ್ ಇದ್ದಾನೆ ಅವನು, ಸಖತ್ ಕಲರ್ಫುಲ್ ಆಗಿದ್ದಾನೆ ಅವನು, ನಮ್ಮ ಇದಿಲ್ಲ ಅವನು, ಅವನು ಅರಬ್ ಕಂಟ್ರಿನ ಆಡೆ ಅರಬ್ ಕಂಟ್ರಿ ಫ್ಯಾಮಿಲಿ ಸೇರಿದವನು, ಇಲ್ಲಿ ಸೆಟ್ಲ್ ಮೂರು ಫ್ಯಾಮಿಲಿಯಿಂದ ಇಲ್ಲೇ ಸೇರಿರೋನು. ಯೂಸುಫ್ ಅಂತ ಇದ್ದಾನೆ ಗೊತ್ತಾ ನಿಮಗೆ, ಅಮಿತಾಭ್ ಬಚ್ಚನ್ ಪಿಕ್ಚರಲ್ಲೇ ಮಾಡೋನು ಆ್ಯಕ್ಟರು ಯೂಸುಫ್ ಅಂತೇಳಿ, ಮೊಹಮ್ಮದ್ ಯೂಸುಫ್ ಏನೋ ನೆಸಿದೆ, ಅವರು ಕಸಿನ್ ಮಗ ಇವನು, ಸಖತ್ ಟಫ್ ಇವನು, ಡ್ರಗ್ ಬಿಸ್ನೆಸ್ಸು, ಡ್ರಗ್ಸ್ ಬಿಸ್ನೆಸ್ ಮಾಡ್ತಾನೆ. ಅವನು ಸ್ನೇಕ್ ನೈಮ್ ಅಂತ, ಸ್ನೇಕ್ ಪೈಸನ್ ಕೊಡ್ತಾನೆ ಅಂತ ನಮ್ಗೆ ಗೊತ್ತಿಲ್ಲ, ಅದು ಒಳ್ಳೊಳ್ಳೆ ಪೈಸನ್ ಮಾಡ್ತಾನೆ, ಒಳ್ಳೆ ಸಕ್ಕ ಸ್ಟ್ರಾಂಗ್ ಇದ್ದಾನೆ ಅವನು ಅಂತ. ನಿನಗೂ ಅವ್ನು ಯಾಕೆ ದುಷ್ಮನಿ ಬಂದು ಯಾಕೆ ಇವರೆಲ್ಲ ಎತ್ಕಡ್ತಾ ಇದ್ದಾರೆ ಅಂತ ಕೇಳಿ. ಏನಿಲ್ಲ, ಸುಮ್ಮನೆ ಹಿಂಗೆ ಇದ್ವಿ. ಇರೋ ಟೈಮ್ನ ನಾನೇನು ಯಾವುದಕ್ಕೆ ಯಾ ಇವ್ರಿಗೆಲ್ಲ ಜಾಸ್ತಿ ತಲೆ ಕೆಡ್ಸೋಂಥ ಲೋಕಲ್ನವರಲ್ಲ, ಇವ್ರಿಗೆ ಯಾರಿಗೆ ಅಷ್ಟು ಸ್ಟ್ರೆಂತ್ ಇಲ್ಲ, ಯಾರು ನನ್ನ ಮುಂದೆ ನಿಲ್ಲ, ನನ್ನ ಮುಂದೆ ಯಾರು ನಿಲ್ಲಲ್ಲ ಇವರು, ಇವ್ರೇನು ಮಾಡೋ ಕಾಯ್ತಾ ಇದ್ರು. ಈ ನಮ್ಮ ACP ಇದ್ದಾರೆ ನಮ್ಮ ಶಿವಾಜಿನಗರ ಕೌರಿ ಅಂತ ಇದ್ದಾರೆ, ಅವ್ರಿಗೆ ಕ್ಲೋಸ್ ಫ್ರೆಂಡು ಬಾಂಬೆ ನೀತು ಸಿಂಗ್, ಈ ಫಿಲಮ್ ಆ್ಯಕ್ಟರ್ ನೀತು ಸಿಂಗ್ ಗೊತ್ತಾ ನಿಮಗೆ, ಗೊತ್ತು ಪೈಲ ನಿಮಗೆ, ಏ ತುಂಬ ಪಿಕ್ಚರ್ ನೋಡಿದ್ವಿ. ಅವ್ರ ತಂದೆ ಫ್ರೆಂಡ್ ಇವರು ಕೌರಿ ಅವರು, ACP ಕೌರಿ ಅವ್ರ ಫ್ರೆಂಡ್ ಮನೆಯನ್ನು ಕಬ್ಜೆ ಮಾಡಿ ಕೂತ್ಕೊಂಡು ಬಂಗ್ಲೆ ಇಲ್ಲಿ ಆ ಕಡೆ ಕಾಕ್ಸ್ಟೋನ್ ಕಡೆ, ಬಾಡಿಗೆನೂ ಕೊಡ್ತಾಯಿಲ್ಲ, ಬಿಡ್ತಾನೆ ಇಲ್ಲ. ಆ ಮನೆ ಅವ್ರು ಸುಮ್ಮನೆ ಗೆಸ್ಟ್ ಹೋಸ್ತರ ಇಟ್ಟಿದ್ದು, ಇವನಿಗಂತ ಬಾಡಿಗೆ ತೊಗೊಂಡಿಲ್ಲ, ಯಾರು ಇನ್ನೊಬ್ರಿಗಂತ ಬಾಡಿಗೆ ಇದ್ದಿದ್ದ ಮನೆ ಇವನು ಖಾಲಿ ಮಾಡಿ ಕೂತ್ಕೊಂಡ್ಬಿಡವನೆ, ಇಷ್ಟ ಬರೋಂಗೆ ಆಟ ಅಂದರೆ ಖಾಲಿ ಮಾಡ್ತಾಳ. ACP ಅವ್ರಿಗೆ ತಿಳ್ಕೊಂಡವ್ರೆ, ಅವ್ನು ಯಾರೋ ಮುಸ್ಲಿಂ ನೈಮ್ ಕೂತ್ಕೊಂಡವ್ರಿಗೆ ಕಾಣಕ್ಕೋಸ್ಕರ, ಯಾರು ನನ್ನ ಕಡೆ ಅವರು ಅದು ನನ್ನ ಫ್ರೆಂಡೇ ತಿಳ್ಕೊಂಬಿಟ್ಟವರು, ಆ ಕಣಕ್ಕೆ ನನಗೆ ಕರೆದು ಹೇಳೋರು, ನೋಡಪ್ಪ ಫಯಾಜ್ ಅದು ಖಾಲಿ ಮಾಡಿಸೋ, ನಮ್ಮ ಭಾರಿ ಕ್ಲೋಸ್ ಫ್ರೆಂಡು ಮನೆ ಅದು, ಈ ಥರ ನಿಮ್ಮವ್ರು ಯಾರೋ ಕೂತ್ಕೊಂಡವ್ರೆ ಅಂತ ACP ನನಗೆ ಹೇಳೋದು. ACP ಮತ್ತು ಗೌರವ ಕೊಡಲೇಬೇಕಲ್ಲ, ಏನು ಮೇರೆ ACP. ಆ ಕಣಕ್ಕೆ ನಾನೇನು ಮಾಡಿದೆ, ಅವ್ರು ಕ್ಲೋಸ್ ಫ್ರೆಂಡ್ ಅಂತ ಹೇಳೋರು ಅವರು, ನನಗೆ ಆ ತಂದೆಗೂ ಪರಿಚಯ ಮಾಡಿಸ್ಕೊಡಿರೋ, ಆ ನೀತು ಸಿಂಗ್ ಅವ್ರ ಅಪ್ಪನಿಗೂ ಪರಿಚಯ ಮಾಡಿಸ್ಕೊಟ್ರು,
ಶಿವಂಜನ ಕಮಾರ ನಮ್ಮ ಫಯಾದ್ ಅಂತಂದ್ರೆ ಪ್ರಚಾರ ಮಾಡಿಸ್ಕೊಟ್ರು. ಆ ಕಾರಣಕ್ಕೆ ನಾನೇನು ಮಾಡಿದೆ, ಯಾರು ನೋಡ್ಕೊಂಬನ್ನಿ ಅಂತ ನಮ್ಮ ಹುಡುಗನ ಕಳಿಸ್ಕೊಟ್ಟೆ ದಾತರ್ಗೆ, ಫಾಜಿಲ್ಗೆ, ಇನ್ನೊಂದು ಕೆಲವು ಜನ ಇದ್ದು ಒಂದು ಐದಾರು ಜನ ನಾನು ಕಳಿಸ್ಕೊಟ್ಟೆ. ಕಳಿಸ್ಕೊಟ್ಟಿದ್ದೆ ಐದು ಜನಕ್ಕೆ ಕಳಿಸ್ಕೊಟ್ಟಿದ್ದಕ್ಕೆ ನನ್ನ ಮಗ ಮರಕ್ಕೆ ಕಟ್ಟಾಕಿ ಖರಾಬ ಹೊಡ್ಕಳ್ಸವನೆ. ಈ ಥರ ಯಾರೂ ನನಗೆ ಮಾಡಿರಲಿಲ್ಲ ಇನ್ನೂವರೆಗೂ. ಡೈರೆಕ್ಟ್ ಚಾಲೆಂಜ್ ಮಾಡೋನೆ ನಾನು ನಿಂದೆ ಬಿದ್ದು ನೋಡಿ ಹೊಡೆಯೋಣ ಅಂತ ನೋಡ್ರೆ ಅವನಿಗೆ ಏನು ಮಾಡೋ. ಇಲ್ಲೆಲ್ಲ ಆ ಟೈಮಲ್ಲಿ ಯಾರು ಲತೀಫ್ನ ಎತ್ತಿ ರೆಡಿ ಮಾಡಿ ನಿಲ್ಸಿ ನಮ್ಮ ಏನ ನಿಲ್ಲಿಸಿದ್ರು ಅದೇ ಟ್ರಿಪ್ ಇವನಿಗೆ ಎತ್ತಿ ನಿಲ್ಲಿಸ್ತಾ ಇದ್ದಾರೆ. ತುಂಬಾ ಪೈಲನ್ ತಲೆ ಕರ್ಸ್ಕೊಂಡಿದ್ರು. ಇವ್ರದ್ದು ನಾಲ್ಕು ಜನ ಹೊಡೆದಿರೋ ಫೋಟೋ ತೋರಿಸ್ತಾನೆ, ಹುಡುಗ ಕಟ್ಟಿ ಹೊಡೆದೆ, ಹುಡುಗನ ಕಟ್ಟಿ ಹೊಡೆದೆ ಫೋಟೋ ಕಳಿಸಿರ್ತಾನೆ, ಜೊತೆಗೆ ಅವನದು ಫೋಟೋ ನನಗೆ ತೋರಿಸ್ತಾನೆ. ನಾನು ನೋಡಿದೆ ಸಖತ್ತಿದ್ದಾನೆ, ಫಿಲ್ಮ್ ಆಗ್ತಾ ಇದ್ದಾನೆ, ಸಖತ್ ಜೋರಾಗಿದೆ, ನಾನು ನೋಡ್ತೀನಿ. ಸೊ ನೋಡ್ತಾನಿರ್ತೀನಿ, ಏ ಇವನಿಗೇನು ದಾರಿ ಮಾಡಬೇಕು ಅಂತ ನಾನು ಕೇಳ್ತಾನೆ ಪೈಲ್. ಅವನು ಅವನಿಗೇನು ದಾರಿ ಮಾಡಬೇಕಲ್ಲ ಬಚ್ಚ, ನನಗೆ ಕೊಡ್ಬಿಡಕ್ಕೆ ಹಂಗಾರು ಒಡಿಸ್ಬಿಡು ಹೆಂಗೆ ಹೊಡಿಬೇಕಲ್ಲ ಅಂತ. ನಿಮ್ಮ ಪ್ಲ್ಯಾನ್ ನನ್ನ ಕೈಗೆ ಮಾಡಿ ನೀನು ಮಾಡು ಅಂತ ನಾನು ಪೈಲ್. ಕೊತ್ವಾಲ್ ಕೇಸ್ ಬಂದು ಇನ್ನೂ ಮೂರು ನಾಲ್ಕು ತಿಂಗಳಾಗಿದೆ ಅಷ್ಟೇ, ಮೂರುವರೆ ತಿಂಗಳಾಗಿದೆ ಅಷ್ಟೇ, ನಾನು ಇವಾಗ ಕೈ ಹಾಕಿರತ್ತೆ ಆಗಲ್ಲ. ನಿನ್ನ ತಲೆ ಕರ್ಸ್ಕೊಂಡಪ್ಪ ಪೈಲ್, ಅವ್ನು ಖರಾಬಾಗಿ ಸೇವ್ ಮಾಡ್ತೀನಿ ನಾನು, ನಿನ್ನ ತಲೆ ಕರ್ಸ್ಕೊಂಡು ಬಿಡೋನ್ ಬಗ್ಗೆ ನೀನು ಹೊಡೆದು ಬಿಸಾಕ್ತೀವಿ ಸೇವನೆ ಮಾಡ್ತೀನಿ ಅಂತ ಪೈಲ್ ಅವ್ನು ನೋಡಿ ನಗ್ತಾನೆ. ಜೈ ಬಚ್ಚನ್, ಅವನು ನಿಂತಾರಲ್ಲ, ಅವನು ಅವನ ದೊಡ್ಡ ಕರಾಟೆ ಫೈಟ್ರು, ನೀವೇನು ಅವ್ನ ಕೈಗೆ ಸಿಕ್ಕಿರೆ ನಿಂಗೆ ಬುಗಿ ಹಾಕಿ ಫುಟ್ಬಾಲ್ ಹೊಡೆದು ಹೊರಡ್ಬಿಡ್ತಾನೆ, ಅಷ್ಟು ಸ್ಟ್ರಾಂಗ್ ಇದೆ ನನ್ನ ಮಗ. ಕ್ಯಾಜ್ ಏನು ಮತ್ತೆ ಈಸಿ ಸೇಬಲ್ರ ಬಚ್ಚನ್, ನಾನಂತ ನಾನೇ ನಾನು ಪೈಲ್ವನ್ ಅಷ್ಟು ಸ್ಟ್ರಾಂಗ್ ಇರೋನೆ, ನಾನು ಅವ್ನ ಬಗ್ಗೆ ವೇಷಣೆ ಮಾಡ್ತಾ ಇದ್ದೀನಿ, ನೀನು ಇಷ್ಟು ಈಸಿಯಾಗಿ ಹೇಳ್ತೀನಿ ಹೇಗೆ, ನಿನಗೆ ಇಷ್ಟು ಕೊಬ್ಬು ಅಂತ ನನಗೆ ಕೆತ್ತಾಯಿತ್ತು ನಮ್ಮ ಮಸ್ತಿ. ಆ ಫೋಟೋ ಅಷ್ಟು ಈಸಿಯಾಗಿ ಹೇಳ್ತೀನಿ ನೀನು ಅಂತ ಪೈಲ್ವ, ನೀನು ಬಿಡು ಪೈಲ್ವ, ಬಿಡಿ ಪೈಲ್ವ, ನೀನು ತಲೆ ಕಿಸ್ಕೊಂಬಿಡಿ, ನೀವೇನು ಮಾಡ್ತೀವಿ ಗೊತ್ತಾ, ಅವ್ನು ರಾಮ್ಪುರಿ ತೆಗಿತಾರೆ ಹೊಟ್ಟೆ ಚುಚ್ತೀರ, ಇಲ್ಲ ತಲೆ ತಲೆ ಬಿಡು ಹೊಡಿತೀರ, ಇವೆಲ್ಲ ಬಿಟ್ಟು ಏನು ಮಾಡೋಕ್ಕಾಗತ್ತೆ, ಮಾಡೋಕ್ಕಾಗಲ್ಲ, ನಾನು ಮಾಡ್ತೀನಿ ಬಿಡು ಪೈಲ್ವ, ಆಳು ಮೆಲೆಸು ವ್ಯಾಲೆ ಸಲೀಸು, ನಿಪ್ಪ ಬಿಡೋಣ ನಮ್ಮ ಬಿಡ ಬಿಳಿ ಪೈಲ್ವ ಮಾಡ್ತಂದ್ರೆ ಕೈ ಸಜ್ಜಿ ಕತ್ತೆ ಅಂತ ಪೈಲನ್ಸ್ ಬಿಟ್ಟು ಟೆನ್ಷನ್ ತೊಗೊತಾನೆ. ಈ ನನ್ನ ಮುಂದೆ ಎಷ್ಟೊಂದು ತಲೆ ಕಷ್ಟಕೊಂಡಿರೋ ಅವನು ಅಷ್ಟು ಸ್ಟ್ರಾಂಗ್ ಇದ್ದಾನೆ, ಇಷ್ಟು ಕೇರ್ಲ ಸಮಾತ ಅಂತ ಪೈಲನ್ಗೆ ಕೋಬಂಬಿಡ್ತು. ಪೈಲ ನೀವು ಇರು ನೋಡು, ನಾವು ನಿಂತರ ಮಾಡಲ್ಲ ಪೈಲ್ವ, ನೀವೇನು ಮಾಡ್ತೀರ ಮೊದಲೇ ಕೊಡ್ತೀರ ಹೊಟ್ಟೆಗೆ, ನಮಗೆ ಮಾಡಲ್ಲ ನೋಡು, ನಮಗೆ ಒಂದು ಗಾಡಿ ರೆಡಿ ಮಾಡಿಕೊಡು, ಒಂದು ಕಾರು, ಒಂದು ಮೋಟ್ರ್ ಬೈಕ್ ನಮ್ಮ ಹತ್ರ ಇದೆ, ಆ ಸಿಟಿಸನ್ ಲಾಡ್ಜ್ ರೂಮ್ ಮಾಡಿಕೊಡು, ಒಂದು ಎರಡು ರೂಮು ಮೂರು ರೂಮು, ನಾವು ನಮ್ಮೂರಿಗೆ ಮೂರು ಜನ ಎರಡು ಜನ ನಮ್ಮೂರು ಇರ್ತಾರಲ್ಲಿ, ಫೀಲ್ಡಿಂಗ್ ಮಾಡ್ಕೊತೀವಿ ಅವನಿಗೆ, ಅವ್ನು ನಾವು ಹೊಡಿತೀವಿ. ಹೆಂಗೆ ಹೊಡಿತೀವಿ ನೀನು ಹೇಳಿ, ನಿನ್ನ ಬಿಡುಪಲ್ಲ ನಾವು ಹೊಡಿತೀವಿ, ನೀನು ತಲೆಕ್ಸ್ಕೊಂಬಿಡ, ಗನ್ ಪೌಡ್ರ್ ಕಣ್ಗಾಕ್ತೀವಿ, ನಿಮ್ಮ ಕರಾಟೆ ಬಾಕ್ ಪೈಲ್ವನ್ ಆ ಕಡೆ ಈ ಕಡೆ ಓಡ್ತಾನೆ, ಎಷ್ಟು ದೂರ ಓಡ್ತಾನೆ, ಆ ಕಡೆ ಬೀಳ್ತಾನೆ, ಈ ಕಡೆ ಬೀಳ್ತಾನೆ, ಕಡೆ ಒಂದು ಕಡೆ ಬೀಳ್ತಾನೆ, ಕಡೆಗೆ ನಾವು ನಾಲ್ಕೈದು ಜನ ಇರ್ತೀವಿ, ಒಬ್ರು ಹಿಡ್ಕೊಂತಾರೆ, ಒಬ್ರು ಕಾಲು ಹಿಡ್ಕೊಂಡ್ರೆ ಕೈ ಹಿಡ್ದು ಕಡು ತಿನ್ನಿಸೋ ಮಾಡ್ತೀವಿ ಬಿಡು, ಲೈಫ್ ಲಾಂಗ್ ಕೈ ಇದ್ದಾಳಲ್ಲ, ಲೈಫ್ ಲಾಂಗ್ ನಡೆಕಾಗಲ್ಲ, ಅಷ್ಟು ಮಾಡಿದ್ರೆ ಸಾಕಲ್ವಾ, ಕಿಕ್ ಮಾಡೋಕ್ಕಾಗಲ್ಲ ಲೈಫ್ ಲಾಂಗ್ ಅವನು, ಅದೆಲ್ಲ ಮಾಡೋದ್ರೆ ಈ ಕಡೆ ಟ್ರೂಪ್ ಇಲ್ಲ, ನಿಮ್ಗೆ ಮಾಡೋಕ್ಕೆ ಬರಲ್ಲ ಅದು, ಈ ಶಿವಾಜಿ ನಗರ ಟ್ರೂಪ್ಗೆಲ್ಲ ತಿನ್ನಿಸ್ತಾರೆ ಮಾಡೋಕ್ಕೆ ಬರಲ್ಲ, ಮಾಡ್ರೆ ಮಾಡ್ತಾರೆ ಇಲ್ಲಿ ತಲೆ ಬಿಡಬೇಡಾಗ್ತಾರೆ, ನಾನು ಮಾಡ್ತೀನಿ ಬಿಟ್ಟು ಪೈಲನ್ ಸ್ವಲ್ಪ ಸಮಾಧಾನ ಆಗುತ್ತೆ. ಗನ್ ಪೌಡ್ರದ್ದು ಕ್ಯಾಜಿ ಅಂತ ಕೇಳ್ತಾನೆ ಪೈಲನ್, ಪೈಲನ್ ಅದೇ ಪೈಲ್ ಲಾಲ್ ಪೌಡ್ರ ಅಂದರೆ ಪೈಲನ್ ಜ್ವರ ನಗ ಅಂತ ತಪ್ಕೊತಾನೆ ನನಗೆ, ಅಂದರೆ ಪೈಲನ್ ಗೊತ್ತಾಗುತ್ತೆ ಲಾಲ್ ಪೌಡ್ರ್ ಅಂತ, ನಾನು ಪೈಲನ್ ಗೊತ್ತಾಗುತ್ತೆ ಓ ಇದು ಮೆಣಸಿನ ಪೌಡ್ರ್ ಅಂದ್ಬಿಟ್ಟು ಪೈಲನ್ ತಪ್ಕೊತಾನೆ. ಊಟ ತರಿಸ್ತಾನೆ ಪೈಲನ್, ಅಷ್ಟು ಊಟ ಬರುತ್ತೆ, ಊಟ ಮಾಡ್ತೀವಿ ಪೈಲನ್ ಇಟ್ಟು ಪೈಲನ್ ಯಾವುದೇ ಕಾರಣ ನಿಮ್ಮ ಕೈ ಹಾಕಲ್ಲ, ನನಗೆ ಭಾರಿ ಇದ್ದೀನಿ ನಾನು, ಒಂದು ತಿಂಗಳು ನಾನು ಯಾವುದೇ ಕಾರಣಕ್ಕೂ ಮಾಡೋಕ್ಕಲ್ಲ, ತಿಂಗಳಲ್ಲಿ ನಾನು ಮಾಡ್ಕೊಳ್ತೀನಿ, ಮಾಡ್ಸೋಣ ಬಿಡು, ತಲೆ ಕೆಸ್ಕೊಂಬೇಡ ಅಂತ ಪೈಲನ್ ಸಮಾಧಾನ ಮಾಡಿದೆ. ಪೈಲನ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೆ, ಪೈಲನ್ ನಾನು ಹೇಳೋ ಸ್ಟೈಲ್ಗೆ ಸಮಾಧಾನ ಆಗುತ್ತೆ. ಪೈಲನ್ ನಮ್ಮವ್ರು ಮಾಡ್ತಾರೆ ಕೆಲಸ, ಒಂದು ಮಾತ್ರ ಗ್ಯಾರಂಟಿ ಇರಲಿ, ಅಥವಾ ನೀವು ಕೇಸ್ ಫಿಟ್ ಆಗ್ತಾರೋ ಅಥವಾ ನಿಮ್ಮ ಕಡೆ ಫಿಟ್ ಆಗ್ತಾರೆ ನನಗೆ ಗೊತ್ತಿಲ್ಲ, ಅದು ನಿಮ್ಮ ಸಮ ಯಾವುದೇ ಕಾರಣ ನಮ್ಮ ಹೆಸರು ಬರೋದು ನಮ್ಮ ಕೇಸ್ ಹೇಸ್ಬಾರ್ದು. ಏ ನಿಮಗೆ ಎಲ್ಲ ಅವರೇ ಮಾಡಿಸ್ ಹೇಳ್ತಾ ಇರೋದು, ಅವ್ರ ಫ್ರೆಂಡ್ ಕೆಲಸನೇ, ನೀವು ಯಾರಿಗೆ ಬರೋ ಫಿಟ್ ಮಾಡ್ಕೊಳ್ಳಿ, ಕೆಲಸ ಮಾಡಿಕೊಡ್ತು, ನಿನ್ನ ಕಡೆ ಒಂದು ಇಬ್ಬರು ಇರಲಿ ನಿಮ್ಮ ಜೊತೆಗೆ, ನಾನು ಮಾಡ್ತೀನಿ ಬಿಡು ಅಂತ ಪೈಲನ್ ಸೆಕೆಂಡ್ ಕೊಡ್ತಾನೆ. ಚೋಳ ಬಚ್ಚನ್ ಟೀ ಗಸಾಜ್ ಕರಿಂಗೆ ಅಂತ ಪೈಲನ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಪೈಲನ್ ರಿಲ್ಯಾಕ್ಸ್ ಆಗಿರುತ್ತೆ, ಆಗಿದ ತಕ್ಷಣ ಬರ್ತದೆ ಪೈಲನ್ ಮಾತಾಡ್ತದೆ, ಪೈಲನ್ ಬಚ್ಚನ್ ಜರ ಜನಗು ಸಮಜಾವ್ ಉಂಕು ಮಾಲೂಮ್ ನೀವು ಬಹುತ್ ಬಡ ಪಲ್ಡಿಚಲ್ಲ ಏರಿಯಾ ಮೆಸ್ ಬಿ, ನಾನು ಅಣ್ಣಂಗೆ ನೀವು ತಾನೆ ಜರ ಜೈಲ್ ಪರಿಚಯ ಮಾಡಿಕೊಟ್ಟಿದ್ದು, ನನ್ನ ಅಣ್ಣನಿಗೋಸ್ಕರ ಪ್ರಾಣ ಕೊಡ್ತೀನಿ, ಅವ್ರು ಹೇಳಿ ಏನು ಬೇಕಾದ್ರೆ ಅವ್ರಿಗೆ ಕೆಲಸ ಮಾಡಿಕೊಡ್ತೀನಿ, ಇವರು ಇವರು ಆ ಯೂಸುಫ್ ಮಾತು ಕೇಳ್ಕೊಂಡು ಬರಬೇಡ ಅಂತೇಳಿ ಬೈಲ್ ಯೂಸುಫ್ ಮಾತು ಕೇಳ್ಕೊಂಡು ಹೇಳಿ ಆದರೆ ಅಕಸ್ಮಾತ್ ಯಾವುದೋ ಫಂಕ್ಷನ್ ಬಂದು ನನ್ನ ಮಾತು ಕೇಳೋಕ್ಕೆ ಹೇಳಿ ಪೈಲಾನ್ ನಾನು ಹಾಕ್ತೀನಿ ಪೈಲಾನ್ ಜಯರಾಜ್ ಅವರು ಹಂಗೇಳಿದ್ರು ಒಪ್ಪಲ್ಲ. ಜಯರಾಜು ಎಷ್ಟು ಸ್ಟ್ರಾಂಗ್ ಮನುಷ್ಯ ನಿಮ್ಗೆ ಗೊತ್ತಲ್ಲ, ಅಷ್ಟು ಸ್ಟ್ರಾಂಗ್ ಮನುಷ್ಯ ಅಂದರೆ ಆನೆ ಇರೋಂಗೆ, ಆ ಮನುಷ್ಯ ಯಾವುದೇ ಕಣ್ಣಿಗೆ ಯಾರು ಸಪೋರ್ಟ್ ಕೇಳಲ್ಲ ಲೈಫೊಳಗೆ, ನೀನು ಬಂದ್ರಪ್ಪ ನನ್ನ ಕಾರಲ್ಲಿ ಕೂತ್ಕೊಳ್ರಿ ನಾನು ತಗೊಂಡು ಹೋಗ್ತೀನಿ ಅಂತ ಹೇಳಲ್ಲ. ಅಂಥ ಕೊತ್ವಾಲ್ ಗ್ಯಾಂಗ್ ವಾರ್ ಒಳಗೇ ಆ ಯಪ್ಪ ಲಾಂಗ್ ಕತ್ತಿ ಇಟ್ಕೊಂಡು ಒಬ್ಬನೇ ಓಡಾಡ್ತಾ ಇದ್ದಿದ್ದು ನಿಮ್ಗೆ ಗೊತ್ತಾ. ಶ್ರೀಧರ್ ಮತ್ತು ಕೊತ್ವಾಲ್ ಜೊತೆ ಬೆಂಗಳೂರಿಗೆ ಮಾಡಿ ಬಂದಾಗ ಡಬ್ಬಲ್ ರೋಡಿಂದ ಜಯರಾಜ್ ಒಬ್ಬನೇ ಚೇಸ್ ಮಾಡೋಣ ಕೊತ್ವಾಲ್ಗೆ, ಇವ್ರು ಇಬ್ಬರಿದ್ದಾರೆ ಗಾಡಿ ಒಳಗೆ.
ಅದು ಕಾರಿಡಾರ್ ಹಿಂಗೆ ಈ ರೋಡಿಂದ ಫುಲ್ಲು ಒಂದು ರೌಂಡು ಆ ಲಾಲ್ಬಾಗ್ ಗೇಟಿಂದ ಡಬಲ್ ಅಡಿ ಎಂಟು ಪೆಟ್ರೋಲ್ ಬಂಕ್ ರೋಡ್ಗೆ ಬಂದು ತಿರುಗಿ ವಾಪಸ್ ಹೋಗೋರು ಇಬ್ಬರೂ. ಕಡೆ ಕೊತ್ವಾಲ್ ಏನು ಮಾಡ್ತಾನೆ ಆ ಟೈಮ್ನಲ್ಲಿ, ಏನು ರಾಕ್ಷಸ ಸಿದ್ಧಾರಿ ನನ್ನ ಮಗ ನೋಡಿ ಸಿದ್ಧಾರಿ ಮಹಾರಾಜ್ ಹೆಂಗೆ ಬರ್ತಾನೆ, ಭಯನೇ ಇಲ್ಲ ಅವನಿಗೆ. ಮೋಸ್ಟ್ಲಿ ಒಬ್ಬನೇ ಬರ್ತಾನೆ ಗಾಡಿ ಇದ್ದೆ ತಿರುಗಿ ನೋಡಿ ಪಿಚ್ಚೆ ಪಿರ್ಕೋ ತಕೊಂಡು ಹೋಗಂತಾರೆ ಸಿದ್ಧರಿಗೆ, ಹಿಂದೆ ತಿರುಗಿ ನೋಡಿ 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 ಎಷ್ಟಿದೆ ಕೊಬ್ಬು ಮಹಾರಾಜ ಅಂತ ಬೈಕೊಂಡು ಲೆಫ್ಟ್ ಹೋಗ್ತಾರೆ ವಿಜಯ ಬ್ಯಾಂಕ್ ಒಳಗೆ. ಅಷ್ಟೊಂದು ಖದರ್ ಜಯರಾಜ್ದು. ಆಮೇಲೆ ಜಯರಾಜ್ ಅಂಥ ಟೈಮ್ಲಿನೂ ನಾಗರಾಜು ನಾರಾಯಣ ಎಲ್ಲ ಇಡೀ ಬೆಂಗಳೂರು ಟೀಮ್ ಇಟ್ಟು ಕಾರೊಳಗೆ ಮಾತ್ರ ಜಯರಾಜ್ ಒಬ್ಬರು ಓಡೋದಾದ್ರು ಗ್ಯಾಂಗ್ ವಾರ್ನಲ್ಲಿ ಕತ್ತಿ ಹಿಡ್ಕೊಂಡು ಹೋಗಿ ಸಿಕ್ಕ ನಾವು ಒಬ್ಬನೇ ಹೊಡಿತೀವಿ ಅಂತ ಕೊತ್ತಲ್ಗೆ. ಆ ಥರ ಕ್ಯಾರೆಕ್ಟರ್ ಮನುಷ್ಯ. ಯಾಕಂದರೆ ಗುಂಪೊಳಗೆ ನಾನು ಕೊತ್ತಲ್ಗೆ ಹೋಗ್ಬಿಟ್ರೆ ನನ್ನ ಮರ್ಯಾದೆ ಇಲ್ಲ ಅಂತ, ನನಗೆ ಮರ್ಯಾದೆ ಕಮ್ಮಿ ಅಂತ ಜಯರಾ ಆ ಮೆಂಟಾಲಿಟಿ ಜಯರಾಜ್ದು. ಅವರು ಈ ಥರ ನಮ್ಮ ಥರ ಲೇಟೆಸ್ಟ್ ಥಿಂಕ್ ಮಾಡಲ್ಲ ಮಹಾರಾಜ ಕಾಲದ ಥಿಂಕಿಂಗ್ ಅವ್ರದು. ನನ್ನ ದುಶ್ಮನ್ ನಾನೇ ಹೊಡಿಬೇಕು, ನನ್ನ ಕತ್ತಿನ ಹೊಡಿಬೇಕನ್ನೋದು ಮೈಂಡ್ ಅವ್ರದು. ಇನ್ನೊಬ್ಬನಿಗೆ ಯಾವುದೇ ಕಾರಣಕ್ಕೂ ನಿನ್ನ ಬಾ ನನ್ನ ಜೊತೆಗೆ ನಾವೆಲ್ಲ ಇದ್ದಿಲ್ಲ ಪಲ ನಮ್ಗೆ ಯಾರು ಲೆಕ್ಕ ಇಟ್ಕೊಂಡಿಲ್ಲ. ಬೇಕಾದ್ರೆ ನಾಗರಾಜನ್ನ ಕೇಳು, ಕಳಿಸ್ಬಿಡ ನಾಗರಾಜವ್ರಿಗೆ. ನಾಗರಾಜವ್ರು ಬರ್ತಾರೆ, ಸ್ಯಾಮ್ಸಂಗ್ ಬರ್ತಾರೆ, ಎಲ್ಲ ತಿಂತಾರೆ ಕುಡ್ತಾರೆ, ಅವ್ರ ಪಾಡ್ ನಾವು ಹೋಗ್ತಾ ಇರ್ತೀವಿ ಮಧ್ಯಾಹ್ನದವ್ರಿಗೆ ಅಷ್ಟೇ. ಜಯರಾಜ್ ಬೇಕಾದ್ರೆ ಒಬ್ಬರು ಹೋಗೋದು ಕಾರೊಳಗೆ, ಇವಾಗಲೂ ಅಷ್ಟೇ, ಆವಾಗಲೂ ಅಷ್ಟೇ, ಇವಾಗಲೂ ಅಷ್ಟೇ. ಆ ಮನುಷ್ಯನ ಭಯ ಅನ್ನೋದಿಲ್ಲ ಅಂತ ಹೇಳ್ತೀವಿ. ನನ್ನಲ್ಲಿಂದ ಬರ್ತೀನಿ, ಬಂದಮೇಲೆ ನೆಕ್ಸ್ಟ್ ಡೇ ಈ ಮಾತನ್ನ ನಾನು ಸೀದ್ರಿಗೆ ಹೇಳ್ತೀನಿ. ಹೀಗಾಯ್ತು, ನೀವು ಮಾತು ಜಯರಾಜ್ಗೆ ಹೇಳಿಬಿಡಿ, ನಾನು ಹೇಳೋಕ್ಕೆ ನಾನು ಹೇಳ್ಬಿಡ್ತೀನಿ ಪೈಲಾನ್ಗೆ. ಇದೆಲ್ಲ ವಿಷಯ ನಾನು ಹೇಳೋಕ್ಕಾಗಲ್ಲ ಜಯರಾಜ್ ಅವ್ರಿಗೆ, ನಾನು ಸೀದ್ರವ್ರಿಗೆ ಹೇಳಿ ಸೀದ್ರ ಮೂಲಕ ಮಾತು ತಿಳಿಸ್ತೀನಿ.